ajuda e que a sangue da vilaça. Ajuda e que a sangue da vilaça, né? Tá de tongue, tá na moda, né? Ajuda e que a sangue da vilaça, né? Tá de tongue, tá na moda, né? Fale só, Swami. ಋಷಿಮುನಿಗಳು ಇಂದ್ರನನ್ನು ಹೇಗೆ ಚಿತ್ರಿಸಿದರು? ಈ ಹೊತ್ತು ವ್ಯಾವಹಾರಿಕವಾಗಿ ನಾವು ಕಾಣುತ್ತಿರುವ ಇಂದ್ರ ಎಷ್ಟು ಪತನ ಹೊಂದಿದ. ನನ್ನ ಸಹೋದರನಾದಂತಹ ತಾರಕಾಸುರನನ್ನು ಮೋಸದಿಂದ ಕೊಲೆ ಮಾಡಿಸಿದ ಆ ಇಂದ್ರನನ್ನು ಕೊಲ್ಲುವುದಕ್ಕೆ ಮಾತ್ರ ಸಾಧ್ಯ ಇಲ್ಲದೆ ಹೋದಂತಹ ಒಂದು ಪರಿಭವ ನಮ್ಮದು. ಅಮೃತಪಾನ ಮಾಡಿ ಅಮೃತವನ್ನು ಪ್ರಾಪಿಸಿಕೊಂಡಿದ್ದಾನೆ. ತಮ್ಮನ ಕೊಲೆಗೆ ಪ್ರತಿಯಾಗಿ ಕೊಲೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆಗ ದೇವಋಷಿ ನಾರದರು ಒಂದು ಸೂಚನೆಯನ್ನು ಕೊಟ್ಟರು. ಇಂದ್ರನಿಗೆ ಬದುಕಿದ್ದು ಸತ್ತಾಗಬೇಕಾಗಿದ್ರೆ ಅವನ ಅರ್ಧಾಂಗಿಯಾದ ಪಟ್ಟದರಾಣಿಯಾದ ಶಚಿಯನ್ನು ನೀನು ತಂದು ಇನ್ನ ಸಿಂಹಾಸನದಲ್ಲಿ ಅವಳನ್ನು ಕೂತುಗೊಳಿಸಬೇಕು. ಸರಿ ತರ್ತೇನೆ ಎಂದೆ. ನಾರದರು ಒಪ್ಪಿಗೆ ಸಿಕ್ಕಿತು. ಸರಿ ನುಡಿದೆ. ತಾರಕನ ಕೊಲಿಸಿದ ದುರುಳನಾಗಿಹ ಅವನ ಮಡದಿಯ ತಾರದೆ ಉಳಿಯಬೇಡ. ಅದರ ಅರ್ಥ ಏನು? ತಾರದೆ ಇದ್ರೆ ಉಳಿಯೋದು ಬೇಡ. ನನ್ನ ಪೌರುಷಕ್ಕೆ ಅಷ್ಟಾಗಬೇಕು ಅಂತ ತೀರ್ಮಾನಿಸಿ ಹೊರಟು ನಿಂತಾವಾಗ ನನ್ನ ಪುತ್ರ ಭಾನುಕೋಪ, ಜನಕ ನೀವು ಯಾಕೆ ಹೋಗಬೇಕು? ಅದು ಸರಿಯೇ ನನ್ನ ಅಂತಸ್ತಿಗೆ. ಪ್ರಾಯ ಬಂದ ಮಗನಿಗೆ ಅದು ಇಷ್ಟವೂ ಇಲ್ಲ. ತಂದೆ ಹೋಗಿ ಮತ್ತೊಬ್ಬಳು ಅಮ್ಮನನ್ನು ಕರ್ಕೊಂಡು ಬರೋದು, ಮಗನಾಗಿ ನಾನೇ ಹೋಗಿ ತರ್ತೇನೆ ಅಂತ ಹೊರಟ. ನಾನು ತರ್ತೇನೆ. ಹೋದ ಹುಡುಗ ಸಮರ್ಥ. ಗೊತ್ತಾಗಿಯೋ ಏನು, ದೇವೇಂದ್ರ ಮತ್ತು ಶಚಿ ಅವರಿಬ್ಬರು ಸ್ವರ್ಗದಲ್ಲಿ ಇಲ್ಲ. ಹಾಗಾದ್ರೆ ಏನ್ ಮಾಡೋಣ? ಇಂಥವರಿಗೆ ನರಕದಲ್ಲಾದರೂ ಸ್ಥಾನ ಉಂಟು? ಇರ್ಲಿಕ್ಕಿಲ್ಲ. ಹಾಗೆಂತ ಪ್ರಪಂಚದಲ್ಲಿ ಎಲ್ಲಿಯಾದರೂ ತಲೆ ಎತ್ತಿ ಬಾಳಿ ಬದುಕುತ್ತಾರೋ? ತಲೆ ಎತ್ತಿ ಬಾಳಿ ಬದುಕುವುದು ಇಲ್ಲ. ಹಾಗಾದ್ರೆ ಇಲ್ಲಿ ಏನಾಯ್ತು? ಭಾನುಕೋಪನ ಶ್ರಮ ಶ್ರಮವಾಗಿಯೇ ಉಳಿಯಿತಷ್ಟೇ ಹೊರತು ಶ್ರಮಕ್ಕಾಗಬೇಕಾದಂತಹ ವಿಶ್ರಾಂತಿ ಸಿಗಲಿಲ್ಲ, ಕಾರ್ಯ ಕೈಗೊಳ್ಳಲಿಲ್ಲ. ಏನು ಮಾಡೋಣ? ಆ ದೇವೇಂದ್ರ ಎಲ್ಲಿದ್ದಾನೆ ಅಂತ ಹುಡುಕೋದು. ಅಂತೂ ಒಳ್ಳೆಯ ತತ್ವವನ್ನು ಪರಿಪಾಲಿಸ್ತಾನೆ. ಹೇಗೆ? ಏನೂ ಮಾಡು, ಹೇಗೂ ಮಾಡು, ಪೆಟ್ಟೊಂದು ತಪ್ಪಿಸಿಕೋ, ಮರ್ಯಾದೆ ಬಿಡಬೇಡ. ಇದಾಗಿದೆ ದೇವೇಂದ್ರನ ಕತೆ. ಅನಿಮೇಷ ಅವನು, ಆದರೆ ಬಾಕಿದ್ದವರಿಗೆ ಅವನು ಅಗೋಚರನಾಗೋದು ಅಂತಾದರೆ ಇದಕ್ಕೆ ಅರ್ಥ ಏನು? ಅಂತೂ ಹೇಳಿ ಉಪಯೋಗ ಇಲ್ಲ. ಕಾಲವು ಬದಲಾವಣೆ ಆಗಿದೆ, ದೊಡ್ಡಸ್ತಿಗೆಗೂ ಅರ್ಥ ಬೇರೆ ಆಗಿದೆ. ಬೇರೆ ಆಗಲಿ, ಅವನಿಗೆ ಮಾನವೂ ಇಲ್ಲ, ಮರ್ಯಾದೆಯೂ ಇಲ್ಲ. ನಾವು ತೊಡಗಿ ಆಯ್ತೋ ಇಲ್ಲೋ, ನಮ್ಮ ಜನಗಳಲ್ಲಿ ಪ್ರಚಾರ ಆಯ್ತೋ ಇಲ್ಲವೋ, ಕಾರ್ಯ ಸಾಧನೆ ಆಗಲಿಲ್ಲ ಅಂತಾದರೆ ಇಲ್ಲಿ ಬದುಕಲಿಕ್ಕೂ ಅಲ್ಲ, ಸಾಯ್ಲಿಕ್ಕೂ ಅಲ್ಲ. ನಾರದರ ಮಾತು ಅದೇ, ತಾರದೆ ಇದ್ರೆ ಉಳಿಬೇಡ, ಹಾಗಾದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೆ. ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ಯಾರ್ಯಾರು ಹಿಂಸೆಯನ್ನು ಅನುಭವಿಸಿದರು,
ಈ ದೇವೇಂದ್ರನ ನಾಯಕತ್ವದಲ್ಲಿ ಇವನ ಅಮರಾಧಿಪತಿತ್ವದಲ್ಲಿ ಓಡಾಡಿದವರು ಯಾರು? ಅಲ್ಲಿದ್ದವರು. ಪಾಪ ಬರಿದೆ ಕೋವಾರ ಶಚಿಯನ್ನು ಕಾಣದೇ ಆದಂತಹ ನನ್ನ ಮಗ ಬಹುಶಃ ಕ್ರೋಧದಿಂದಲೇ ಇರಬೇಕು. ಅಲ್ಲಿದ್ದ ಎಲ್ಲಾ ಹೆಂಗಸರನ್ನು ಸೆರೆ ಹಿಡ್ಕೊಂಡು ಬಂದು ಈಗ ನಮ್ಮ ಅರಮನೆ ತುಂಬಿಸಿದ್ದಾನೆ. ದೂರುವುದಲ್ಲ ನಾನು ಹುಡುಗನನ್ನು. ಯಾರವರು? ಬೇಕಾದರೆ ಎಲ್ಲವರಿಗೂ ಸಿಕ್ಕವರು, ಬೇಡವಾದರೆ ಯಾರಿಗೂ ಬೇಡವಾದವರು. ಅದೇ ರಂಭೆ, ಅದೇ ಊರ್ವಶಿ, ಅದೇ ತಿಲೋತ್ತಮೆ. ಛಾ ಛಾ, ಶೂರಪದ್ಮಾಸುರನಾದಂತಹ ನಾನೇನು ಸ್ತ್ರೀಜೀತನೆ? ನಾನೇನು ಹೆಣ್ಣಿನ ಭೋಗವನ್ನು ದಾಹವನ್ನಾಗಿ ಅಂಗೀಕರಿಸಿದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯೇ? ಮಹಾತಪಸ್ವಿ, ಮಹಾತಪಸ್ವಿಯ ಮಗ. ಒಂದು ಧೋರಣೆಗಾಗಿ ದೇವತೆಗಳಲ್ಲಿ ನನಗೆ ವೈರ. ನನಗೆ ಭಾಗ್ಯ ಕಡಿಮೆ ಆಗಿದೆ ಅಂತಲ್ಲ, ಅನ್ಯಾಯ ಮಾಡಿಯೂ ಅವರು ನನ್ನಷ್ಟೇ ಭಾಗ್ಯವನ್ನು ಅನುಭವಿಸ್ತಾರಲ್ಲ. ಶಚಿ ಇಲ್ಲದಿದ್ರೆ ಇದ್ಯಾಕೆ? ನಮ್ಮ ಅಂತಃಪುರದಲ್ಲಿ ಏನು ಸೇವಕಿಯರಿಗೆ ಕಡಿಮೆ ಅಲ್ಲ, ದಾಸಿಯರಿಗೆ ಕಡಿಮೆ. ಅದೇ ಕೂಟಕ್ಕೆ ಇವರನ್ನೂ ಸೇರಿಸಬೇಕಾಗಿ ಬಂತು. ಈಗ ಆದದ್ದಿಷ್ಟೇ. ಏನು, ನಮ್ಮ ಭಂಡಾಗಾರದಿಂದ ವ್ಯಯ ಮಾಡಬೇಕಾದಂತಹ ಸಂಪತ್ತು ಅಂತಾಯ್ತು. ಹಾಗೆಂತ ಪ್ರಾಯ ಬಂದ ಮಗ ಆಕ್ಷೇಪಿಸುವುದು? ಹುಡುಗ ಒಳ್ಳೆಯವ, ಶ್ರದ್ಧಾನ್ವಿತ, ತಂದೆಗೆ ಸಂತೋಷವನ್ನುಂಟು ಮಾಡಬೇಕು ಅಂತ. ನಿಜವಾಗಿ ಹೆಣ್ಣು ಹುಡುಕಬೇಕಾಗಿದ್ದಂತಹ ವಯಸ್ಕನಾದ ನನ್ನ ಮಗ ಅಪ್ಪನಿಗೆ ಹೆಣ್ಣು ತರಲಿಕ್ಕೆ ಹೋಗ್ತಾನೆ. ನಾವು ಮಕ್ಕಳು ಒಳ್ಳೇದಾಗಬೇಕು ಅಂತ ಮಾತ್ರ ಹೇಳಿದರೆ ಸಾಲದು. ಆ ಪಿತೃತ್ವವನ್ನು ಮಕ್ಕಳು ಗೌರವಿಸುವ ಹಾಗೆ ನಾವು ಅವರನ್ನು ಮನ್ನಿಸಬೇಕಾಗಿದೆ. ಯಾರಿಗೆ ಬೇಕು? ಇದು ಒಂದು ಕಡೆಯಲ್ಲಿ ಗೋಶಾಲೆ, ಇನ್ನೊಂದು ಕಡೆಯಲ್ಲಿ ನಾರೀಶಾಲಾ. ಏನೂ ಉಪಯೋಗವಿಲ್ಲ. ಉದ್ದಿಷ್ಟವಾದಂತಹ ಫಲಪ್ರಾಪ್ತಿಯಾಗಲಿಲ್ಲ ಅಂತಾದರೆ ಅದಕ್ಕೆ ಹೆಸರೇನು ಅಂತ? ನಿಷ್ಫಲ. ನಿಷ್ಫಲ, ದುಡಿಮೆ, ಆಯಾಸ. ಈ ಆಯಾಸವೂ ಆಗಿದೆ, ಫಲ ಸಿಕ್ಕಲೂ ಇಲ್ಲ. ಛ, ನಾವೆಣಿಸುವುದೊಂದು, ದೈವ ಎಣಿಸುವುದು ಮತ್ತೊಂದು. ಆದರೂ ಪ್ರಯತ್ನ ಬಿಡಬಾರದು. ಈಗ ನಮ್ಮಂಥವರಿಗೆ ಕಷ್ಟ ಆಗುವುದು ಇದು. ಈ ಪ್ರಾಯ ಬಂದ ಮಕ್ಕಳ ತಾಯಿ ಇರ್ತಾಳೆ ಅಂತಃಪುರದಲ್ಲಿ, ಅವಳು ಅವಳಷ್ಟಕ್ಕೆ ಮನಸ್ಸಿನಲ್ಲಿ ಅನ್ನಕುವುದಕ್ಕಾಯ್ತೋ ಇಲ್ಲೋ. ಈ ವಯಸ್ಸಿನಲ್ಲಿ ಬೇಕಿತ್ತೋ ನಮ್ಮವರಿಗೆ? ಹೊರಟ್ರಲ್ಲ, ಈಗ ಹಾಗೆ ಆಗಬೇಕು. ಅವಳು ಹಂಗಿಸುವುದು ಸರಿ, ಆದರೆ ಶಚಿಯನ್ನು ಉದ್ದೇಶಿಸಿದ ನನ್ನದ್ದಾದಂತಹ ಹೃದಯದಲ್ಲಿದ್ದ ಪರಿಶುದ್ಧವಾದ ಏಕಾಂತವಾದಂತಹ ಪ್ರೇಮ ಇಲ್ಲಿ ಕವಲೊಡೆಯಿತೋ? ನನ್ನ ಮಹಾರಾಣಿಯಲ್ಲಿದ್ದಂತಹ ಪ್ರೀತಿ ನನಗೆ ಕಡಿಮೆಯಾಗಿ ಎಚ್ಚರದಲ್ಲಿ ನಾನು ಇವಳ ಸಮಕ್ಷಮದಲ್ಲಿದ್ದರೂ ಕೂಡ ಕನಸಿನಲ್ಲಿ ನಾನು ಶಚಿಯನ್ನು ಕ್ರೀಡಿಸ್ತೇನೋ? ಎಲ್ಲ ಉತ್ಪಾತ, ಎಲ್ಲ ತಲೆ ಕೆಳಗಾಗಿ ಹೋಯ್ತು. ಏನು ಮಾಡ್ಲಿ, ಏನು ಮಾಡ್ಲಿ ಶಿವನೇ? ಎಂದು ಯೋಜನೆ ಮಾಡಿರುವ
ಬುದ್ಧಿ ಇದ್ದದ್ದರಿಂದ. ಈ ಅಜಮುಖಿ ಇರುವಾಗ ಚಿಂತಿಸಬಾರದು ನೀನು. ನಿನ್ನ ಬಗ್ಗೆ ನನಗೆ ಚಿಂತೆಯೇ ಇಲ್ಲ. ಕಾರ್ಯ ಸಾಧನೆಯಲ್ಲಿ ನನ್ನನ್ನು ನೀನು ಉಪಯೋಗಿಸಿಕೊಳ್ಬೇಕು. ನಿನ್ನನ್ನು ಸ್ವಲ್ಪ ಸಂಕೋಚ ಪಟ್ಟ ಹಾಗೆ ಇದೆ. ಏನು ಏನು ಏನದು? ನನ್ನನ್ನು ಕಳಿಸುವುದು ಹೇಗೆ? ಹೆಣ್ಣನ್ನು ತರುವುದಕ್ಕೆ ಹೆಣ್ಣನ್ನು ಕಳುಹಿಸುವುದು ಹೆಣ್ಣೇ ಆಗಬೇಕು. ನೀನು ಸದ್ಗುಣವನಾದಿ. ನಿನ್ನ ಸದ್ಗುಣವೇ ಸಮುದ್ರ ರೂಪವಾಗಿ ವೀರ ಮಹೇಂದ್ರ ಪಟ್ಟಣವನ್ನು ಆವರಿಸಿಕೊಂಡದ್ದು. ಸಮುದ್ರ ರೂಪದಿಂದ ಅಂತಹ ಗುಣನಿಧಿಯಾದ ನಿನ್ನ ಮುಖದಲ್ಲಿ ಚಿಂತೆಯ ರೇಖೆಯನ್ನು ನಾನು ನೋಡಲಾರೆ. ಅಣ್ಣ, ಅನುಮತಿ ಇತ್ತರೆ ಸಾಕು. ಇತ್ತರೆ ಸೂಕ್ಷ್ಮಾಕಾರದಿಂದ ಗಿರಿಗ ವರಗಳನ್ನು ಸಂಚರಿಸಿ ಪಾತಾಳದಲ್ಲಿ ಸ್ವರ್ಗದಲ್ಲಿ ಹುಡುಕಿ ನಿನ್ನ ಮನದಭೀಷ್ಟವನ್ನು ಸಲ್ಲಿಸುವುದಕ್ಕಾಗಿ ಆ ಶಚಿಯನ್ನು ಇಲ್ಲಿಗೆ ತಂದು ಕೊಡುತ್ತೇನೆ. ಅನುಮತಿಯನ್ನು ಕೊಡು. ನೀನು ನಾನು ಹೆಣ್ಣನ್ನು ತರುವುದಕ್ಕೆ ಹೆಣ್ಣೇ ಆಗಬೇಕು. ಹೆಣ್ಣಿನ ಹೆಜ್ಜೆ ಹೆಣ್ಣಿಗೆ ಗೊತ್ತು. ಗಂಡನ್ನು ಕಳಿಸಿದ್ರೆ ದುಷ್ಪ್ರವೇಶ ಪ್ರದೇಶದಲ್ಲಿ ಹೋಗುವುದಕ್ಕಾಗುವುದಿಲ್ಲ. ಹಾಗಾದರೆ ನನಗಾಗಿ ನಾನು ಹೋಗಿ ತರುತ್ತೇನೆ ಶಚಿಯನ್ನು. ಹೌದು. ಏನಪ್ಪ ಮತ್ತೆ ಗೇಳ ಭಗಿನಿ, ಮತ್ತೆ ಗೇಳ ಭಗಿನಿ, ಶಚಿಯ ಗೊತ್ತರಿದು ಬಂದರು ಘೇ, ಶಚಿಯ ಗೊತ್ತರಿದು ಬಂದರು ಘೇ, ರಕ್ಕದ ಮಂದಗೂಡುದರಲು ಬಗೆನೊಪ್ಪಿ ಪೊರ ಮಾಡುದ ಭಗಿನಿ. ಹೌದು, ಒಂದು ರೀತಿಯಿಂದ ನಿನ್ನ ಹೇಳಿಕೆಯು ಒಪ್ಪಬೇಕಾದದ್ದು. ಹೆಣ್ಣನ್ನು ಬಂಧಿಸಿ ತರುವುದಕ್ಕಾಗಲಿ ಅಥವಾ ಹೆಣ್ಣನ್ನು ಸಂಪೂರ್ಣ ಸಂಶೋಧನೆಗೆ ಒಳಪಡಿಸುವುದಕ್ಕಾಗಲಿ ನಾವು ಹೆಣ್ಣುಗಳನ್ನೇ ಉಪಯೋಗಿಸಬೇಕು. ಹೌದಲ್ವೇ? ಸಂಪೂರ್ಣ ಸ್ವಾತಂತ್ರ್ಯ ನಿನಗುಂಟು. ಆದರೆ ಒಂದು, ಏನು? ಅವಳ ಮೇಲೆ ಕೈ ಮಾಡಲಾಗದು, ಅವಳನ್ನು ಇದ್ದಲಿಂದ ಎಳಕೊಂಡು ಬರಲಾಗದು. ಹಾಗಾದ್ರೆ ನಾನೇನು ಮಾಡಬೇಕು ಭಗಿನಿ? ಶಚಿ ಎಲ್ಲಿದ್ದಾಳೆ ಎಂಬ ಕುರುಹನ್ನು ನೀನು ಸಂಶೋಧಿಸಿ ಗುರುತಿಟ್ಟು ಇಲ್ಲಿ ಬಂದರೆ. ಹಾಗಾದ್ರೆ ತರುವುದಲ್ಲ, ಎಲ್ಲಿದ್ದಾಳೆ ಅಂತ ತಿಳಿದು ಬಂದು ನಿನಗೆ ಹೇಳಿದ್ರೆ. ಎಷ್ಟಂದ್ರೂ ನಿನ್ನ ಅಣ್ಣ ನಾನು. ಗಂಡುತನದ ವರ್ಚಸ್ಸು. ಆ ಕೆಲಸ ನೀನೇ ಮಾಡಬೇಕು. ಕೆಲಸ ನಾನೇ ತರಬೇಕು. ನೀನೆಲ್ಲಾದರೂ ಶಚಿಯನ್ನು ವಂಚನೆಯಿಂದಲೋ ಮೋಸದಿಂದಲೋ ತಂದು ಒಪ್ಪಿಸಿದರೆ ಪ್ರಪಂಚ ಏನು ಹೇಳಿತು? ತಂಗಿಯನ್ನು ಉಪಾಯದಿಂದ ಉಪಯೋಗಿಸಿ ಇದ್ದಲ್ಲಿಂದ ಕದ್ದು ತರಿಸಿ. ಅದು ಕೊಡು, ಅದು ಕೊಡು ನಿಮ್ಮಣ್ಣನಿ. ನೀನು ಅಷ್ಟು ಮಾಡಿದರೆ ಚತುರಂಗ ಬಲವನ್ನು ಕೂಡಿಸಿಕೊಂಡು ನಾನೇ ಹೋಗಿ ಆ ಶಚಿಯನ್ನು ಇಂದ್ರನಿಗೆ ಪಂಥಾಹ್ವಾನವನ್ನು ಕೊಟ್ಟು ನಮ್ಮ ಕಣ್ಣಿಗೆ ಕಾಣದಿದ್ದರೂ ಅವರ ಕಣ್ಣಿಗೆ ನಾವು ಕಾಣಿಸುತ್ತೇವಲ್ಲ, ಸಾಧ್ಯ ಇದ್ರೆ ಬಿಡಿಸಿಕೊಳ್ಳಿ ಅಂತ ಘೋಷಣೆಯನ್ನು ಹೊರಡಿಸಿ ಆಮೇಲೆ ತರಬೇಕು. ಯಾಕೆ? ನನ್ನ ಗಂಡುತನವನ್ನು ಶಚಿಯಾದರೂ ಅಂಗೀಕರಿಸಬೇಕೋ ಬೇಡ? ಈಗಾಗಲೇ ಗಂಡನ ಭಂಡತನವನ್ನು ಅವಳು ಅನುಭವಿಸಿ ಆಗಿಯದೆ. ಆದ್ರೆ ತಂಗಿ, ಒಂದು ಎಚ್ಚರಿಕೆ. ಏನು? ಆ ಇಂದ್ರನಿಗೆ 1000 ಕಣ್ಣುಂಟಂತೆ. ಅದು ಪ್ರತಿಯೊಂದೂ ಹೇಗೆ ಶಪಿಸಲ್ಪಟ್ಟ ಕಣ್ಣುಗಳು. ಆದ ಕಾರಣದಲ್ಲಿ ಶುದ್ಧ ದೃಷ್ಟಿ ಇಲ್ಲ. ವ್ಯಂಗ್ಯ ನಿನಗೆ ಅರ್ಥ ಆಯ್ತಲ್ಲ. ಎಚ್ಚರವಾಗಿರ್ತೇನೆ. 1000 ಕಣ್ಣುಳ್ಳವ ನೋಡ್ತಾ ಇದ್ದಾನು. ಆದ್ರಿಂದ ಆ 1000 ಕಣ್ಣುಗಳನ್ನು ತಪ್ಪಿಸಿ ನಾನು ಹುಡುಕುತ್ತೇನೆ. 1001 ಕಣ್ಣು ಶೂರಪದ್ಮನದ್ದು, 2 ಕಣ್ಣು ಅಜಮುಖಿಯದ್ದು. ಹಾಗಾಗಬೇಕು. ಮತ್ತೊಂದು, ನೀನು ಗಂಡಸರ ಬೀದಿಯಲ್ಲೆಲ್ಲ ಶಚಿಯನ್ನು ಹುಡುಕಬೇಡ. ಅಲ್ಲಿ ಇರ್ಲಿಕ್ಕಿಲ್ಲ ಅವಳು. ಇರ್ಲಿಕ್ಕಿಲ್ಲಲ್ಲ, ನೀನು ಗಂಡಸರಿದ್ದ ಬೀದಿಯಲ್ಲಿ ಹುಡುಕಬೇಡ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಹಾಗಾದ್ರೆ ಹೋಗಿ ಬರ್ತೇನೆ. ಹೋಗಿ ಬಾ. ಸೇರಿ
ಬಗ್ಗಿಸುತ್ತಲೆ ಬಿಡಿದು ಬಗ್ಗಿಸುತ್ತಲೆ ಮುಂದೆ ಕಾದಂಬಿನ ಗ್ರಹಣ ಮಾಡಿದು ಬಿದ್ದಿರ್ತ ಕಾದಂಬ ಉದರ ಜೊತೆಗಿ ಕಾದಂಬ ಮದರ ಜೊತೆಗಿ ಪಶುಗಳ ಜೊತೆ ಕಾದಂಬ ಕೂಜದಡಿಯೊಳಗರಿಗೊಂಡು ತದನುವ ಗಾಣಿಯಂ ಕುಳ್ಳಿರ್ದಳು ಸುಂದರವಾದ ವನ ಪ್ರದೇಶ ಸುತ್ತಾಡಿ ಸುತ್ತಾಡಿ ತುಂಬಾ ಬಳಲಿಕೆ ಆಗಿದೆ ಇಲ್ಲೇ ಒಂದು ಕ್ಷಣ ಹೀಗೇ ಇರ್ತೇನೆ ನೋಡುವ ಅನಿತರೊಳೆಯನೆ ಮುನಿದೂರುವಾಸನು ಮನದೊಳಗೋರುವನ ಬಲವಿ ಕಾಡಿನ ದಾರಿಯಾಗಿ ನಡೆದಿದ್ದೀನಿ ಆಶ್ರಮವನ್ನು ಬಿಟ್ಟು ಬಹಳ ದೂರ ಬಂದಿದ್ದೀನಿ ಯಾಕೋ ಈ ಹೊತ್ತು ನನ್ನ ಜೀವನವನ್ನು ಯೋಚಿಸ್ತಾ ಇದ್ದೇನೆ ನಾನು ಈ ದುರ್ವಾಸನನ್ನು ಜನ ಉಗ್ರಮುನಿ ಅಂತ ಕರೆದರು ನನಗೆ ಸಿಟ್ಟು ಬಹಳ ಹೆಚ್ಚು ಅಂತ ಹೇಳಿದರು ಸಿಟ್ಟು ಬರದೆ ಇನ್ನೇನಾಗಬೇಕು ನಾನು ಪಡೆದಂತಹ ಸಿದ್ಧಿ ನಾನು ಏರಿದಂತಹ ಎತ್ತರ ನನ್ನ ಯೋಗ್ಯತೆ ಲೋಕೋಪಕಾರಕ್ಕಿರಬೇಕು ಅಂತ ಯೋಚಿಸುವ ನಾನು ಲೋಕದಲ್ಲಿ ಅನ್ಯಾಯ ಕಂಡಾಗ ನಾನು ಸಿಟ್ಟು ಮಾಡಿದರೆ ಅದರ ಪರಿಣಾಮವಾಗಿ ಒಳ್ಳೆಯದಾಗ್ತದೆ ಅಂತ ಇದುವರೆಗಿನ ನಮ್ಮ ಅನುಭವ ಇದ್ರೂ ಸಹ ಎಳವೆಯಿಂದಲೇ ತಪಸ್ಸನ್ನು ಆಚರಿಸ್ತಾ ಬಂದ ನಾನು ಸಾಧನೆಯಿಂದ ಸಿದ್ಧಿಯನ್ನು ಪಡೆದಂತಹ ನಾನು ಈಗ ಯಾಕೋ ಅತೃಪ್ತನಾಗ್ತಾ ಇದ್ದೀರಿ ಇಷ್ಟು ದಿನ ನನಗೆ ಈ ಭಾವ ಬಂದಿರಲಿಲ್ಲ ಈ ಕಾಡಿನ ಮಧ್ಯದಲ್ಲಿ ಆಕಾಶವನ್ನು ಚುಂಬಿಸುವಂತೆ ಬೆಳೆದಂತಹ ಮರಗಳ ಎಡೆಯಲ್ಲಿ ನಾನು ನಡೆಯುತ್ತಾ ಇರುವಾಗ ನಾನು ಒಂಟಿಯಾಗಿದ್ದೇನಲ್ಲ ಅಂತ ಯೋಚನೆ ಆಗ್ತಾ ಇದೆ ಯಾಕೆ ಹೀಗೆ ಇಷ್ಟು ದಿನ ಈ ಒಂಟಿತನದ ಪ್ರಜ್ಞೆಯೇ ನನ್ನನ್ನು ಕಾಡ್ತಾ ಇರಲಿಲ್ಲ ನಾನು ಏಕಾಕಿಯಾಗಿದ್ದೇನೆ ನನಗೆ ಜೊತೆಗೆ ಯಾರೂ ಇಲ್ಲ ನನ್ನ ಹೆಸರು ಹೇಳುವುದಕ್ಕೆ ನನ್ನ ನಂತರ ಏನೂ ಇಲ್ಲ ಚೇಚೆ ಏನೀ ಗೊಂದಲ ಎಲ್ಲಿ ತಪ್ಪಿದೆ ನನ್ನ ಜೀವನದಲ್ಲಿ ನನಗೆ ಯೋಚನೆ ಆಗ್ತಾ ಇರುವುದು ಹೀಗೆ ಮನುಷ್ಯನ ಜೀವನಕ್ಕೆ ನಾಲ್ಕು ಆಶ್ರಮಗಳನ್ನು ಹೇಳಿದರು ಅದರಲ್ಲಿ ನಾನು ಎರಡನ್ನು ಮುಟ್ಟಿದ್ದವನೇ ಹೌದು ಬಾಲ್ಯವನ್ನು ಕಳೆದಿದ್ದೇನೆ ತಪಸ್ಸಿನಲ್ಲಿ ಗಾರ್ಹಸ್ಥ್ಯ ಸ್ಪರ್ಶಿಸಲೇ ಇಲ್ಲ ವಾನಪ್ರಸ್ಥ ಸನ್ಯಾಸ ಈಗ ಅದು ಇದೆಯಲ್ಲ ನಾನು ಯೋಚಿಸ್ತೇನೆ ನಾಲ್ಕು ಮೆಟ್ಟಲುಗಳು ಒಂದು ಹಂತವನ್ನು ಏರುವುದಕ್ಕೆ ಇದ್ರೆ ಒಂದನೆಯದನ್ನು ಏರಿ ಎರಡನೇದನ್ನು ಮುಟ್ಟದ್ದೇ ಮೂರನೇದಕ್ಕೋ ನಾಲ್ಕನೇದಕ್ಕೋ ಹಾರಿದ್ರೆ ಕೆಲವು ಸಲ ಅದು ಪತನಕ್ಕೂ ಕಾರಣ ಆದೀತೋ ಏನು ಹಾಗಾದ್ರೆ ಪುನಃ ಕೆಳಗಿಳಿದು ಒಂದು ಎರಡು ಮೂರು ನಾಲ್ಕು ಅಂತ ಹತ್ತೋದೇ ಸರಿ ಯಾಕೆ ಯೋಚನೆ ಆಗ್ತಾ ಇದೆ ನಾನು ಒಂಟಿಯಾಗಿದ್ದೇನೆ ಅಂತ ಭಾವನೆ ಬಂದಾಗ ನಾನು ಗೃಹಸ್ಥನಾಗಿಲ್ಲ ಎಂಬ ನೆನಪು ಬಂದಾಗ ಮನಸ್ಸಿನಲ್ಲಿ ಈ ತುಮ್ಮುಲ ಉಂಟಾಗ್ತಾ ಇದೆ ಇರಲಿ ಇದೆಲ್ಲ ಯೋಚಿಸುವುದಕ್ಕೆ ಇದು ಹೊತ್ತಲ್ಲ ಬಿಟ್ಬಿಡೋಣ ಮುಂದುವರಿಯುತ್ತೇನೆ ಏನದು ಸರಿ ಸರಿ ಎದು ಸುಕೃತ ಫಲ ದೊರಕಿದು ಸಮಯ ಫಲ ಒಳ್ಳೆ ಸಂದರ್ಭ ವಾಯ್ದಾಗ ಮನವೀರ
ಸರಿ ಸರಿ ಬಾಯನು ತಲೆ ಕರೆಯಲಿಲ್ಲ ದೂರ ದೊಡಿದ ಬಪ್ಪನಲ್ಲ ಬಾಯನು ತಲೆ ಕರೆಯಲಿಲ್ಲ ದೂರ ದೊಡಿದ ಬಪ್ಪನಲ್ಲ ಕರೆಯಲಿದ್ರೆ ಏನಾಯ್ತು ದೂರ ದೊಡಿದ ಬಪ್ಪನಲ್ಲ ಮಾರನಿಗೆನ್ನಳು ಮುನಿಸೆ ತೋರಿದ ನೀತನ ಮನಸೆ ಬಹಳ ದೂರದಲ್ಲಿದ್ದಾನೆ ಅದು ಅದು ದೂರದೊಳದ ಬಪ್ಪನಲ್ಲ ಸರಿ 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 ಇದು ಸುಕೃತ ಬಲ ಸರಿ ಸರಿ ಮುಂದೆ ಸರಿ 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 ಮುಂದೆ ಸರಿ ಅಂತ ನನಗೆ ಪ್ರಚೋದನೆ. ಈ ವನದಲ್ಲಿ ಗಾಢಿಯಿಂದ ಕುಳಿತು ವಿಶ್ರಾಂತಿಯಲ್ಲಿರುವಾಗ ಏನಿದು, ನಾನು ನನ್ನ ಅಣ್ಣನಿಗೆ ಶಚಿಯನ್ನು ಹುಡುಕ್ಲಿಕ್ಕೆ ಹೊರಟವಳು, ನನ್ನ ಬಗ್ಗೆ ಅವನು ಆಲೋಚಿಸಲಿಲ್ಲ, ಅದು ನಾನೇ ಆಲೋಚಿಸ್ಬೇಕೀಗ. ನನ್ನ ಮನಸ್ಸಿನ ಸ್ಥಿತಿಯೇ ಬದಲಾಯ್ತಲ್ಲ. ಆ ಹೊತ್ತಿಗೆ ಅಲ್ಲಿ ಒಬ್ಬ ವರ್ಚಸ್ವಿಯಾದ ಮುನಿ, ಬಟ್ಟೇನೋ ಕಳಕಾಗಿದೆ, ಆದ್ರೆ ಅಷ್ಟು ದೂರದಿಂದ ಹುಲಿಯ ಹುಲಿಯ ಕಣ್ಣಿನ ಹಾಗೆ ಆ ಕಣ್ಣು ಕಾಣೋದು ನೋಡಿ, ಆ ಗಡ್ಡ, ಆ ಹಣೆ, ಆ ಎದೆ, ಆ ಮುಖ, ಏನಾಗ್ತದೆ ನನಗೆ? ಆ ಮನ್ಮಥನಿಗೆ ನನ್ನ ಮೇಲೆ ವೈರ ಇರ್ಬೇಕು, ಸುಮ್ಮನೆ ವಿಶ್ರಾಂತಿ ಪಡಿಬೇಡ ಅಂತ. ಅಲ್ಲ ಅಲ್ಲ, ಇದು ಸುಕೃತ ಫಲ, ಬಾ ಅಂತ ಅವನು ಕರೀಲಿಲ್ಲ, ಆದ್ರೆ ಅವನ ಬರುವಿಕೆಯಿಂದ ಕರೆದ ಹಾಗಾಗಿದೆ. ಹಾಗಾದ್ರೆ ನೀನು ಇಲ್ಲಿಂದ ನೀನೇ ಹೋಗು ಅಂತ ಅರ್ಥ. ಒಳ್ಳೆ ಸಮಯ, ಇಂಥವರಲ್ಲಿ ನಾವು ಎಣಿಸಿದ್ದನ್ನು ಪಡೆದರೆ ಅದ್ಭುತವಾದ ಫಲ, ಆದ್ರಿಂದ ಸುಕೃತ ಫಲ. ಹಿಂದೆ ರಾಕ್ಷಸ ಸ್ತ್ರೀಯರು ಹಾಗೆ ಮಾಡಿದ್ದಾರೆ, ನನಗೆ ಈವರೆಗೆ ಯೋಗ ಸಿಕ್ಕಲಿಲ್ಲ, ಈಗ ಸಿಕ್ಕಿದೆ. ಇನ್ನೊಂದುಂಟು, ಈ ಋಷಿಗಳಿಗೆ ದೇವತೆಗಳು ಎಲ್ಲಿ ಅಡಕ್ತಾರೆ ಅಂತ ಗೊತ್ತಿರ್ತದಂತೆ. ಹೀಗೆ ಕೇಳಿದ್ರೆ ಹೇಳಿ ಯಾರು ಅವರು, ಹಾಗೆ ಕೇಳಿದ್ರೆ ಹೇಳಿ ಯಾರು ಕೇಳುವ ಹಾಗೆ. ಅದಕ್ಕೆ ಮೊದಲು ನಮ್ಮನ್ನವರು ಕೇಳುವ ಹಾಗೆ ಹೀಗೆ ಹೋಗಿ ಹೇಳುವ ಋಷಿಯೇ ಆದೀತ ಓಡಿ ಹೋದ ಎತ್ತದು. ನೀವು ಹಾಗೆ ಆಲೋಚನೆ ಮಾಡುದು ಬೇಡ, ನಮಗೆ ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಳ್ಬೇಡಿ. ನೀವು ಇವಲ್ಲ ಇವನ ಅಪ್ಪ, ಇವನ ಅಪ್ಪ ಅಂದ್ರೆ ಎಂಥವನೇ ಆದರು ಅವನನ್ನು ರೂಪದಿಂದ ಮೋಹಿಸಿದ್ರೆ, ಈ ಶಬ್ದದಿಂದ ಅಲ್ಲ ಬೇರೆ ರೂಪದಿಂದ. ಮುಂದೆ ನಿತ್ರೆ ಸಾಕು ಜಗ್ ಹೇಳಿ ಪ್ರಯೋಜನ ಇಲ್ಲ, ಮಾಡಿಯೇ ತೋರಿಸ್ಬೇಕಷ್ಟೆ. ಬೇರೆ ರೂಪಿನಿಂದ ಅವನನ್ನು ವಶಪಡಿಸಿಕೊಂಡು ನನ್ನ ಸದ್ಯದ ಮನಸ್ಥಿತಿಗೂ ಒಪ್ಪುವ ಹಾಗೆ ಅದು ಆಯ್ತು, ಮುಂದಿನ ಕೆಲಸವೂ ಆಯ್ತು ಅಂತ ಆಲೋಚನೆ ಮಾಡ್ತಾ ಕೂತ್ಕೊಳ್ಳದಲ್ಲ. ಈಗ ಹೋಗ್ಲಿಯಾ ಬೇಡ, ಇಲ್ಲಿಯೇ ರೂಪವನ್ನು ಮರೆಪಡಿಸಿ ಆಮೇಲೆ ಮುಂದೆ ಸಾಕ್ತಾನೆ. ನೋಡ್ತೀರಾ ನೋಡ್ತೀರಾ, ಓಹೋ ಮುಂದೆ ಬಂಧುರದ ಗೋಮಲಯ ಈಗಿರುದೆಂದ ತನ್ನ ದಾನವಿಯು ಮಾಯವಿ ಸುಂದರಾಂಗವ ಧರಿಸಿ ಈಗಿರುದ ಈಗಿರಿ. ನಾನು ಎಷ್ಟು ಚಂದ ಅಂತ ನಾನು ಹೇಳಿದ್ರೆ ಏನು ಬಂತು, ನನ್ನನ್ನು ನೋಡಿದವರು ಹೇಳಬೇಕು. ಈ ಲೋಕದವರು ಬಿಡಿಯಪ್ಪ, ತಾನು ತುಂಬಾ ಚಂದ ಅಂತ ಅಭಿಮಾನ ಪಡುವ ಹೆಮ್ಮೆ ಪಡುವ ಯಾರಾದ್ರೂ ಹುಡುಗಿಯರು ಇದ್ರೆ, ಇದ್ರೆ ಏನು ಬಿಟ್ಟು ಬಿಡುವ, ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಮತ್ತೆ ಮೇಲು ಲೋಕದಲ್ಲಿ ಇದ್ದಾರಂತೆ ಕೆಲವರು, ಕೆಳಲೋಕದಲ್ಲಿಯೂ ಇದ್ದಾರಂತೆ ಕೆಲವರು, ನಾವು ತುಂಬಾ ಚಂದ ಅಂತ ಹೇಳಿಕೊಳ್ಳೋರು. ಅವರೇನಾದ್ರೂ ನನ್ನ ಕಣ್ಣು ಮುಂದೆ ಸುಳಿದ್ರು, ಇನ್ನು ಜನ್ಮಕ್ಕೆ ಈ ಕಡೆ ನೋಡ್ಲಿಕ್ಕೆ ಇಲ್ಲ. ತುಂಬಾ ಚಂದ ಇದ್ದಾಳೆ ಇವಳು, ತುಂಬಾ ಚಂದ ಇದ್ದಾಳೆ ಅಂತ ನಾಚಿಕೆ ಪಟ್ಟುಕೊಂಡು ಸೆರಗಿ ಮುಖಕ್ಕೆ ಅಡ್ಡ ಇಟ್ಟು ಹೋಗಿ ಬಂದಾರು. ಹಾ ಹಾ, ನನ್ನ ಚಂದವನ ಕುರಿತು ನಾನು ಹೇಳುವುದಲ್ಲ, ನಾನು ಹೀಗೆ ವಯ್ಯಾರದಿಂದ ಮುಂದೆ ಹೋಗಬೇಕು. ನನ್ನನ್ನು ನೋಡಿದ ಅವನು ಅವನು ಏನು
ನಾಲ್ಕು ಮಾತು ಆಡ್ಲಿಕ್ಕೆ ಗೊತ್ತುಂಟು ಅಂತ ಆದ್ರೆ ಕವಿಯಾದಾನು ಕವಿಯಾದಾನು. ಹೌದಪ್ಪ, ಅಷ್ಟು ಚಂದ ಇದ್ದೇನೆ ನಾನು. ಹೇಗೆ ಹೋಗ್ಲೋ, ನನ್ನ ಗೆಜ್ಜೆಯನ್ನ ಅವೆಲ್ಲ ನುಡಿಸ್ತಾ ಈ ಮೈಯ ಮಾಟವನ್ನ ಅವನಿಗೆ ಚಂದವಾಗಿ ತೋರಿಸ್ತಾ ಅವನು ಅವನಾಗಿ ಎದುರು ಬರ್ಬೇಕು, ಅವನಾಗಿ ಮಾತನಾಡಿಸ್ಬೇಕು. ಮುಂದೆ 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 ಹೋಗ್ತೇನೆ, ಹೀಗೆ ಹೋಗ್ತೇನಂತೆ. ಆಶ್ಚರ್ಯ, ಈ ಕಾಡಿನ ಮಧ್ಯದಲ್ಲಿ ಈ ದೃಶ್ಯ ನಾನು ನಿರೀಕ್ಷೆ ಮಾಡಿದ್ದಲ್ಲ. ಸುಂದರಿಯಾದ ತರುಣಿ, ಮೋಡಗಳ ಎಡೆಯಲ್ಲಿ ಮೂಡಿಬರುವ ಮಿಂಚಿನ ಬಳ್ಳಿಯಂತಿದ್ದಾಳೆ. ಮರಕ್ಕೆ ಹೊರಗೆ ನಿಂತ ಇವಳ ಭಂಗಿಯನ್ನು ಕಂಡಾಗ ನಾನು ನೋಡಿದ್ದು ಒಮ್ಮೆ ಆದರೂ ಮತ್ತೆ ಮತ್ತೆ ನೋಡಬೇಕು ಎಂಬ ಭಾವನೆ ನನ್ನಲ್ಲಿ ಉಂಟಾಗ್ತಾ ಇದೆ. ನಾರಿ ಸೌಂದರ್ಯದ ಬಗ್ಗೆ ನಾವು ಕೇಳದೇ ಇದ್ದವರೇನೂ ಅಲ್ಲ. ಸುಂದರಿಯರಾದ ಅನೇಕ ನಾರಿಯರು ನಮ್ಮ ದೃಷ್ಟಿಯ ಮುಂದೆ ಹಾದು ಹೋದದ್ದು ಉಂಟು. ಯಾವತ್ತೂ ನಮ್ಮ ಚಿತ್ತವೃತ್ತಿ ವಿಚಲಿತವಾಗಿಲ್ಲ. ಇವಳನ್ನು ಕಂಡಾಗ ಮನ್ಮಥನ ಹೆಂಡತಿ ರತಿ ಬಹಳ ರೂಪವತಿ ಅಂತ ನಾವು ಕೇಳಿದ್ವಲ್ಲ, ಅದು ಸುಳ್ಳು ಅನ್ನಿಸ್ತಾ ಇದೆ. ಈ ಸೌಂದರ್ಯ ರತಿಗೆಣೆಯಾದದ್ದಲ್ಲ, ರತಿಗಿಂತ ಮಿಗಿಲಾದದ್ದು. ಆದರೆ ಅವಳು ನಿಂತಲ್ಲೇ ಮಾಡುತ್ತಾ ಇರುವುದೇನು? ಕಣ್ಣುಗಳನ್ನು ಅತ್ತ ಇತ್ತ ಚಲಿಸ್ತಾ ಇದ್ದ ಮರಿ ಮೀನುಗಳಂತೆ ಆ ಕಣ್ಣುಗಳು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಹಾಯುವಾಗ ಆ ಕಣ್ಣ ಗೊಂಬೆಗಳ ಓಟಕ್ಕೆ
ನನ್ನ ಹೃದಯದಲ್ಲಿ ಯಾವುದೋ ಸಂಚಲನೆ ಉಂಟಾಗ್ತಾ ಇದೆ. ತೋಳುಗಳನ್ನು ಎತ್ತಿ ಮರಕ್ಕೆ ಒರಗಿ ವಕ್ಷದ ವೈಭವವನ್ನು ಪ್ರದರ್ಶಿಸ್ತಾ ಇರುವ ಇವಳು ಅವಳ ತುಂಬಿದ ಎದೆಯನ್ನು ತೋರಿಸ್ತಾ ಇರುವುದಲ್ಲ, ನನ್ನ ಎದೆಯನ್ನೇ ಹದಗೆಡುತ್ತಾ ಇದ್ದಾಳೆ. ನನ್ನ ಮನಸ್ಥಿತಿಯಲ್ಲಿ ಯಾವುದೋ ಪರಿವರ್ತನೆ. ಯಾರಿವಳು? ಈ ಕಾಡಿನ ಮಧ್ಯದಲ್ಲಿ ಹೀಗೊಬ್ಬಳು ಸುಂದರಿ ಇರಬಹುದು ಈ ಕಲ್ಪನೆಯೇ ನನಗಿರಲಿಲ್ಲ. ಇಲ್ಲಿ ಯಾಕೆ ಬಂದಳು? ಈ ಸೌಂದರ್ಯವನ್ನು ಕಂಡಾಗ ಮುಂದಕ್ಕೆ ಹೆಜ್ಜೆ ಇಡುವುದಕ್ಕಾಗುವುದಿಲ್ಲ. ಹಾಗಂತ ಲಜ್ಜೆ ಬಿಟ್ಟು ಇವಳನ್ನು ನೋಡುವುದಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ ನಾನು ಹೀಗೆ ನೋಡ್ತಾ ನಿಂತರೆ, ನನ್ನನ್ಯಾರಾದರೂ ನೋಡಿದರೆ, ಮಹಾಯೋಗಿಯಾದಂತಹ ದುರ್ವಾಸನಿಗೆ ಅದೇನು ಕೆಟ್ಟ ಕಾಲ ಬಂತು, ಅವನ ವ್ಯಕ್ತಿತ್ವದ ಪತನ ಇಲ್ಲೇ ಆರಂಭವೇನು ಅಂತ ಯೋಚಿಸಬಹುದು. ಕೂಡುದು ಕೂಡುದು, ನನಗೆ ಇವಳನ್ನು ನೋಡುವ ಕೆಲಸ ಇಲ್ಲ. ಇವಳು ಹೆಣ್ಣು, ಇವಳ ಬಗ್ಗೆ ನಾನು ದೌರ್ಬಲ್ಯ ತೋರಿಸಬೇಕಾದ್ದಲ್ಲ. ಹಾಗೆ ಯೋಚಿಸಿ ಒಂದು ಹೆಜ್ಜೆ ಮುಂದೆ ಇಟ್ಟರೂ ಸಹ ಮನಸ್ಸು ಹಿಂದಕ್ಕೆ ಬರ್ತಾ ಇದೆ. ಛೇ ಛೇ, ಈ ಹೊತ್ತು ಯಾಕೋ ನಾನು ಒಂಟಿಯಾಗಿದ್ದೇನೆ ಅಂತ ಯೋಚನೆ ಬಂದಿತ್ತಲ್ಲ, ಅದಕ್ಕೆ ಪೂರಕವಾಗಿಯೇ ಇವಳು ಸಿಕ್ಕಿದಳೆ. ಒಂಟಿ ಜೀವಕ್ಕೆ ನನಗೆ ಗಂಟು ಬೀಳುವುದಕ್ಕೆ, ನನ್ನಲ್ಲಿ ನಂಟು ಬೆಳೆಸುವುದಕ್ಕೆ ಇವಳು ಬಂದದ್ದೇನಾದರೂ ಹೌದು ಅಂತಾದರೆ ಬಿಟ್ಟು ಹೋಗುವ ಅವಿವೇಕ ನಾನು ಮಾಡಬೇಕಾದ್ದಲ್ಲ. ಹಾಗಂತ ನನ್ನ ಮನಸ್ಸು ಇವಳಿಗೆ ಸೋತಿದೆ ಅನ್ನೋದನ್ನು ಇವಳಿಗೆ ತಿಳಿಸಬೇಕಾದ್ದೂ ಅಲ್ಲ. ಸಿಕ್ಕಿದರೆ ಜೀವನದಲ್ಲೊಮ್ಮೆ ಇಂಥ ಅನುಭವ ಬೇಕಲ್ಲ ಅಂತಿದ್ದ ನನಗೆ ಇಲ್ಲಿಂದಲೇ ಅನುಭವ ಯಾಕೆ ಪಡೆಯಬಾರದು ಅಂತ ಯೋಚನೆ ಆಗ್ತಾ ಇದೆ. ಇದ್ದರೂ ಇದು ಎಷ್ಟು ಅನುಕೂಲಕ್ಕೆ ಬರ್ತದೋ ನಾನು ತಿಳಿಬೇಕಾದ್ರೆ ಮಾತಾಡಿಸ್ಬೇಕಾದ್ದೇ. ಮಾತಾಡಿಸ್ತೀನಿ, ಗಂಭೀರವಾಗಿ ಮಾತಾಡಿಸ್ತೀನಿ. ಕನ್ನೇ, ನಿನ್ನನ್ನೇ ಮಾತಾಡಿಸ್ತಾ ಇದ್ದೀನಿ. ನನ್ನೇ? ನಿನ್ನನ್ನು ಕಂಡಾಗ ಮಾತಾಡಿಸಬಹುದಾದವಳು ನೀನು ಅಂತನ್ನಿಸ್ತು. ಯಾರಲ್ಲಿ ಮಾತಿಗೆ ಉತ್ತರ ಕೊಡುವ ಪ್ರವೃತ್ತಿ ಇದೆಯೋ, ಗುಣವಿಶೇಷ ಇದೆಯೋ, ಅಂಥವ್ರನ್ನೇ ಜನ ಮಾತಾಡಿಸ್ತಾರೆ. ನಿನ್ನನ್ನು ಕಂಡಾಗ ನಿನ್ನನ್ನು ಮಾತಿಗೆ ಉತ್ತರ ಕೊಡುವುದಕ್ಕೆ ತಕ್ಕವಳು, ಉತ್ತರ ಕೊಡಬಲ್ಲವಳು ಅಂತ ನನಗನ್ನಿಸ್ತು. ಓಹೋ, ಈ ಸುಗುಣ ಸಂಪನ್ನತೆ ಅಂತ ಏನಿದೆಯೋ ಅದು ಎಲ್ಲರಲ್ಲೂ ಇರುವುದಿಲ್ಲ. ಕೆಲವರನ್ನು ಕಂಡಾಗ ಮಾತಾಡಿಸುವುದೇ ಬೇಡ ಅಂತ ಅನ್ನಿಸ್ತದೆ, ನಿನ್ನನ್ನು ಕಂಡಾಗ ಮಾತಾಡಿಸದೆ ಹೋಗುವುದೇ ಬೇಡ ಅಂತ ನನಗನ್ನಿಸ್ತು. ಹೌದೇ? ಈ ಕಾಡಿನ ದಾರಿಯಲ್ಲಿ ನಾನು ಬಂದಿದ್ದೆ. ನಾನೇನು ನಿನ್ನನ್ನು ನಿರೀಕ್ಷೆ ಮಾಡಿರಲಿಲ್ಲ. ಇಲ್ಲಿ ನೀನು ನೋಡ ಸಿಕ್ಕಿದಾಗ, ಒಂದು ಗಳಿಗೆ ನಾನು ನಿನ್ನನ್ನು ನೋಡಿದಾಗ ನನಗೆಷ್ಟೋ ಯೋಚನೆಗಳು ಬರ್ತಾ ಇದ್ದಾವೆ. ಯೋಚನೆ? ಈ ಪ್ರಪಂಚದಲ್ಲಿ ಹೆಣ್ಣು ಅಂತಂದ್ರೆ ಆಕರ್ಷಣೆಯ ಕೇಂದ್ರ. ಕೆಲವರು ಆ ಆಕರ್ಷಣೆಯ ಕೇಂದ್ರಕ್ಕೆ ಶರಣಾಗುವ ಚಟದವರು ಅಂತಿದ್ದಾರೆ. ಅವರನ್ನು ವಿಟರು ಅಂತ ಕರೀತಾರೆ. ಈ ವಿಟರು ಎಲ್ಲ ಹೆಣ್ಣುಗಳ ಸ್ತುತಿಯನ್ನು ಮಾಡುವುದಿಲ್ಲ, ಬಹುಶಃ ಮಾಡಿದ್ರೆ ನಿನ್ನಂತ ಹೆಣ್ಣಿನ ಸ್ತುತಿಯನ್ನೇ ಮಾಡಬಹುದು. ನಾನಷ್ಟು ಚಂದವ? ಅನುಮಾನ ಏನು? ವಿಟರಿಂದ ಸ್ತುತಿ ಪಡೆಯುವುದಕ್ಕೆ, ಸ್ತೋತ್ರ ಹೇಳಿಸಿಕೊಳ್ಳುವುದಕ್ಕೆ ತಕ್ಕ ಪಾತ್ರ ನಿನ್ನದು ಅಲ್ಲ. ಇಷ್ಟು ನಾಗರಿಕತೆ ಬೆಳೆದಿದೆಯೇ ಈ ಸ್ತ್ರೀಯರ ಸೀರೆ ಉಡುವಿಕೆಯಲ್ಲಿ? ನನಗೆ ಗೊತ್ತಿರಲಿಲ್ಲ. ಒಳ್ಳೆ ಸುವಸಿತೆ ನೀನು ಸೀರೆ ಉಟ್ಟ ಕ್ರಮ ಇದೆಯಲ್ಲ, ನೋಡ್ಬೇಕಾದ್ದೇ. ಯಾವ ಹೆಣ್ಣು ಹೇಗೆ ಸೀರೆ ಉಡ್ತಾಳೆ ಇದು ನನ್ನ ಅನುಭವದಲ್ಲಿದ್ದ ಸಂಗತಿಯಲ್ಲ. ಆದರೆ ನಿನ್ನನ್ನು ಕಂಡಾಗ ಹೊಗಳಿಕೆಯ ಅಂಶ ಅದು ಅಂತ ನನಗನ್ನಿಸ್ತು.
ಅವುಗಳು ಬೇಕಾದ ಭಾಗ ಅದು ಅಂತ ನನಗನ್ನಿಸ್ತು. ಒಳ್ಳೆ ಸುವಸಿತೆ ಇದ್ದಿ. ನಾನೊಂದು ಪ್ರಶ್ನೆ ಕೇಳಲ? ಏನು? ಯಾರು ನೀನು? ನಿನ್ನನ್ನು ಪಡೆದ ತಂದೆ ಯಾರು? ನಿನ್ನ ತಾಯಿ ಯಾರು? ಈ ಕಾಡಿನಲ್ಲಿ ಒಬ್ಬಳೇ ಬಂದಿದ್ದೀಯಲ್ಲ, ನಿನ್ನ ಹಿಂದೆ ಮುಂದೆ ಯಾರಾದ್ರೂ ಇದ್ದಾರೆಯೇ? ಇಂತಹ ಭಯಂಕರವಾದ ಗೊಂಡಾರಣ್ಯ ಇದು. ನೀ ಕೇಳಬಹುದು, ನೀವು ಒಬ್ಬರೇ ಇಲ್ಲಿದ್ದೀರಲ್ಲ ಅಂತ. ನಮಗದ ಅಭ್ಯಾಸ. ನಿನ್ನಂತ ಕೋಮಲೆಯನ್ನು ಈ ಕಾಡಿನಲ್ಲಿ ಕಂಡಾಗ ಎಲ್ಲಿಂದ ಬಂದಳು, ಏನು ಗಂಡ ಅಂತರುವೋ, ಇವಳ ಹೆತ್ತವರು ಇವಳನ್ನು ಬಿಟ್ಟೇ ಬಿಟ್ರೆ ಹೀಗೆ ಯೋಚಿಸ್ಬೇಕಾಗ್ತದೆ. ಹೋಗ್ಲಿ, ನಿನಗೆ ಮದುವೆ ಆಗಿಲ್ಲ, ಆಗುವ ಲಕ್ಷಣ ಏನಾದ್ರೂ ಉಂಟ? ಮಾತುಕತೆ ಏನಾದ್ರೂ ನಡೆದಿದೆಯೋ? ನಾನು ಹೋಗಿ ಅಂತ ಹೇಳುವಾಗ ಹೋಗಬಹುದು, ಇಲ್ಲಿ ಬರೋ ಯಾರಾದ್ರೂ ಬೇರೆ ಇದ್ದಾನೋ? ಹಾಗೇನಿಲ್ಲ. ಇಲ್ವಲ್ಲ, ಹಾಗಾದ್ರೆ ನನ್ನಲ್ಲಿ ಹೇಳು. ನನಗೆ ನಿನ್ನ ಮುಖ ನೋಡಿದಾಗ, ನಿನ್ನ ಕಣ್ಣುಗಳನ್ನು ನೋಡಿದಾಗ ಯಾವುದೋ ಬಯಕೆ ನಿನ್ನಲ್ಲಿದೆ ಅಂತ ನನಗನ್ನಿಸ್ತಾ ಇದೆ. ಹೇಗ್ ಗೊತ್ತಾಯ್ತು ಅಂತ ನೀನು ಕೇಳಬಹುದು. ಅನುಭವದಿಂದ ಅಲ್ಲ, ಹಿಂದಿನ ಅನುಭವ ಏನೂ ಇಲ್ಲ. ಆದ್ರೂ ನೀನು ಯಾವುದೋ ಬಯಕೆಯಿಂದ, ಯಾವುದೋ ತೃಷೆಯಿಂದ ಕೂಡಿದವಳು ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಿನ್ನನ್ನು ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾ ಇದ್ದೀನಿ. ನೀನ್ ಯಾರು, ಏನು, ಎತ್ತ ಹೇಳ್ತೀಯ? ಮುನಿಪಾಲ ಲಾಲಿಸುಡಿಯ ಎನ್ನೊಡೆಯ ಮಾಡಬೇಕಿತ್ತು, ಎಲ್ಲ ಎಡವಟ್ಟಾಗಿ ಹೋಯ್ತು ನೋಡಿ. ತೊಂದರೆ ಇಲ್ಲ, ತಪ್ಪೇನೂ ಆಗ್ಲಿಲ್ಲ. ಇಷ್ಟಾಭೀರ್ಥ ಸಿದ್ಧಿರಸ್ತು. ಓಹ್, ಎಷ್ಟು ಸಂತೋಷ ಅಂದ್ರೆ, ಮನಸ್ಸಿಗೆ ತುಂಬಾ ಸಂತೋಷ ಆದಾಗ ಆಡಬೇಕು ಅಂದದೆಲ್ಲ ಗಂಟಲಲ್ಲೇ ಅಡಗಿ ಹೋಗುತ್ತದಂತೆ. ನನಗೆ ಹಾಗಾಯ್ತು. ಸ್ವಾಮಿ ಸ್ವಾಮಿ, ಏನು, ನಾವು ಇಲ್ಲೇ ನಿಂತ್ರೆ ಏನು ಬೆವರು, ಏನು ಬೆವರು ನಿಮಗೆ? ನನಗೂ ಹಾಗೆ ನಡುಕ ನಡುಕ ನೋಡಿ, ಈ ಬಂಡೆ ಕಲ್ಲು ಸೆರೆ ಬಿಟ್ಟಿದ್ಯಲ್ಲ, ಇಲ್ಲಿ ಇಲ್ಲಿ ಬನ್ನಿ ಬನ್ನಿ, ಹಿಡ್ಕೊಂಡಿದ್ದೇನೆ. ಅಬ್ಬಾ, ನಿಮ್ಮ ತೋಳು ಎಷ್ಟು ಗಟ್ಟಿ. ನೀನು ಕುಳಿತುಕೊಳ್ಳಿ ಅಂದ್ರೆ ನಾನೇ ಬಂದು ಕುಳಿತುಕೊಳ್ತಾ ಇದ್ದೆ. ನಾನು ನೀನು ಕೈ ಹಿಡಿದ ಮೇಲೆ ಬೇಡ ಅಂತ ಹೇಳೋದಕ್ಕೆ ಇಷ್ಟ ಆಗ್ಲಿಲ್ಲ, ಕುಳಿತಿದ್ದೇನೆ. ಈಗ ನನ್ನ ಪ್ರಶ್ನೆಗಳಿಗೆಲ್ಲ ನೀನು ಉತ್ತರ ಕೊಡಬೇಕಾದ ಅಗತ್ಯ ಇದೆ. ಬಳಿಯಲ್ಲೇ ಇದ್ರೆ ಅದೇನೋ ಒಂದು ಆಡ್ಲಿಕ್ಕೆ ಒಂದು ಆಧಾರ ನನಗೆ. ಹಾಗಾಗಿ ಇದು ನಾನು ಯಾರು, ಇದು ಮೊದಲ ಪ್ರಶ್ನೆ ಅಲ್ವೇ? ಹೌದು, ನಾನು ಯಾರು, ಎಲ್ಲಿಂದ ಬಂದೆ? ಹಾ ಹಾ, ನೆನಪಾಯ್ತು. ಹೀಗೆ ಹೀಗೆ, ನನ್ನಪ್ಪ. ನಿನ್ನಪ್ಪ? ನನ್ನಪ್ಪ ದೊಡ್ಡವರು, ದೊಡ್ಡವರು. ಅಪ್ಪ ಅಂದ್ರೆ ಮಕ್ಕಳಿಗಿಂತ ದೊಡ್ಡವನೇ ಇರಬೇಕು, ಅದೆಲ್ಲ ನಾನು ಕೇಳಿದ್ದು. ಅವನು ಯಾರು ಅಂತ ಅಂದ್ರೆ, ನಿಮ್ಮ ಕುಲದವರು ಎಂತ ಅಂದ್ರೆ? ಮುನಿಗಳು, ಮುನಿಗಳು. ಓ, ಋಷಿಕುಮಾರಿ ನೀನು? ಹಾ, ನಾನು ಸುಳ್ಳು ಹೇಳೋದಲ್ಲ. ಶಿವನಾಣೆ ಸತ್ಯ. ಛೇ ಛೇ, ನಿನ್ನಂತಹ ಚಂದದ ಹುಡುಗಿ ಮಾತು ಮಾತಿಗೆ ಆಣೆ ಕೊಡುವ ಅಗತ್ಯ ಇಲ್ಲ.
ನಿನ್ನ ಮಾತನ್ನು ನಾವು ನಂಬಿದ್ದೇವೆ. ನಾನು ಹೇಗೆ, ನೀನು ಒಬ್ಬ ಬ್ರಾಹ್ಮಣನ ಋಷಿಯ ಮಗಳು ಅಂತ ಹೇಳಿದಿ. ಹೌದು, ಸಂತೋಷ. ಅದ್ ಸರಿ, ನೀನು ಚಂದ ಇದ್ದಿ ಹೌದು, ಯೌವನವತಿ ಆಗಿದ್ದಿ ಅದು ಹೌದು. ಏನ್ ನಿನ್ನ ಕಥೆ? ಅದೇ ನೋಡಿ, ಯೌವನಕ್ಕೆ ಬಂದದ್ದೇ ಬಂದದ್ದು. ನನಗೆ ಕಥೆ ಅಲ್ಲ, ಒಂದು ತರ ವ್ಯಥೆ. ಜೊತೆ ಸಿಕ್ಕದೇ ಇದ್ರೆ ಯೌವನದಲ್ಲಿ ವ್ಯಥೆ ಆಗ್ತದೆ. ಜೊತೆ ಮದುವೆ ಆಗ್ಲಿಲ್ವೋ? ಮತ್ತೆ ಬಿಡಿಸಿ ಹೇಳಬೇಕಾ? ನಾನು ಆಗ್ಲೇ ಕೇಳಿದೆ. ನಾನು ಈಗ ಮತ್ತೊಮ್ಮೆ ಕೇಳಿದ್ರು ಹೇಳುವುದಿಲ್ಲ ಅಂದ್ರೆ ಪ್ರಯತ್ನ ಪಡ್ಲಿಲ್ಲ ಅಂತಲ್ಲ, ನಮ್ಮಪ್ಪ ನೋಡಿದ್ದು ನನಗೆ ಯಾವುದು ಸರಿ ಕಾಣ್ಲಿಲ್ಲ. ಅಂದ್ರೆ ನಿನ್ನಪ್ಪ ಯಾವ ಗಂಡನ್ನು ನೋಡಿ ಹೇಳಿದನೋ ಆ ಗಂಡು ನಿನಗೆ ಪಥ್ಯ ಅಂತ ಅನಿಸಲಿಲ್ಲ? ಇಲ್ವಪ್ಪ, ಅವನಿಗೆ ಅದೃಷ್ಟ ಇಲ್ಲ ಬಿಡು. ನನಗೆ ಒಪ್ಪಿಗೆ ಆಗುವಂತದ್ ಯಾವ್ದು ಈ ಲೋಕದಲ್ಲೇ ಕಾಣ್ಲಿಕ್ಕೆ ಆಗ್ಲಿಲ್ಲ. ಈ ಲೋಕದಲ್ಲೇ ನಿನ್ನ ಮನಸ್ಸಿಗೆ ಮೆಚ್ಚುಗೆ ಆಗುವಂತ ಗಂಡಿಲ್ಲ ಅಂತಂದ್ರೆ ಹೇಗಾಗ್ತದೆ? ಈ ಪ್ರಪಂಚದಲ್ಲಿ ಗಂಡು ಅಂತ ಇದ್ರೆ ಅವನಿಗೊಬ್ಳು ಹೆಣ್ಣಿರ್ಬೇಕು, ಹೆಣ್ಣು ಅಂತಿದ್ಮೇಲೆ ಅವಳಿಗೊಬ್ಬ ಗಂಡು ಸಿಗ್ಬೇಕು. ಕೂತಲ್ಲೇ ಕೂತ್ರೆ ಆಗ್ತದೋ? ಕೂತಲ್ಲೇ ಕೂತ್ರೆ ಸಿಕ್ಕುವುದಿಲ್ಲ, ಕೆಲವು ಸಲ ತಿರುಗಾಡಿದಾಗ ಸಿಕ್ಕುವುದು ಉಂಟು. ಹಾಗ ನಾನು ತಿರುಗಾಟಕ್ಕೆ ಎಂತ ಹೊರಟದ್ದು? ಓ ಹೌದಪ್ಪ, ತಿರುಗಾಟದಲ್ಲೇನಾದ್ರೂ ಅನುಭವ ಹೇಗೆ? ಈ ಸರ್ತಿ ಯಶಸ್ಸು ಯಶಸ್ಸೇ. ಹಾಗಾದ್ರೆ ಯಾರೋ ನಿನಗೆ ಸಿಕ್ಕಿದ ಅಂತ ಆಯ್ತು. ಇದು ಯಾರಿಲ್ಲ ಅಲ್ಲ, ಇದು ನೀವು ಒಬ್ಬರೇ ಅಲ್ವಾ ಇಲ್ಲಿ? ಹೌದು. ಹಾಗಾದ್ರೆ ಮತ್ತೇನು ಹೇಳುವುದಕ್ಕೆ ಆತಂಕ? ಏನು? ನೀವೇ ನೀವೇ ನೀವು ಆದೀತು. ಏನು ಹೇಳ್ತಾ ಇದ್ದಿ ನೀನು? ನನಗೆ ಆದೀತು, ಎಲ್ಲ ಕಡೆಗಳಲ್ಲೂ ತಿರುಗಾಡಿದೆ, ಯಾರು ನಿನಗೆ ಸಿಗಲಿಲ್ಲ. ನಾನು ಸಿಕ್ಕಿದೆ, ಸಿಕ್ಕದೇ ಇದ್ದದ್ದು ಬೇಡ, ಸಿಕ್ಕಿದ್ದು ಸಾಕು ಅಂತ ನನ್ನನ್ನು ಆರಿಸೋದು ನೀನು? ಹಾಗಲ್ಲಪ್ಪ, ಮತ್ತೆ ಸಿಕ್ಕಿದ್ದಕ್ಕೆ ಆಯ್ತು ಅಂತ ನಾನು ಸ್ವೀಕರಿಸುವುದಲ್ಲ. ಮತ್ತೆ ನಿಮ್ಮಂಥವ್ರು ಇಷ್ಟವರೆಗೆ ಸಿಗಲೂ ಇಲ್ಲ, ಇನ್ನು ಮುಂದೆ ಸಿಗಲಿಕ್ಕೂ ಇಲ್ಲ. ನನಗೆ ಸರಿಯಾದ ಜೋಡಿ ಅಂದ್ರೆ ನೀವು. ಹೇಗೆ ಹೇಗೆ, ನೀವೆಷ್ಟು ಚಂದ, ನಾನು ಕೂಡ ಹಾಗೆ ಇಲ್ವಾ? ನಿಮ್ಮ ಧ್ವನಿ, ನನ್ನ ಮಾತು, ನಿಮ್ಮ ರೀತಿ, ನನ್ನ ನೀತಿ ಎಲ್ಲ. ತಡಿ 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 ತಡಿ. ಏನೇನು? ನೀನು ನಾನು ಯಾರು ಏನು ಅನ್ನೋದನ್ನು ಮರತೇ ಮಾತಾಡ್ತಾ ಇದ್ದಿ. ಯಾಕೆ? ನೀನು ವಿರಹಕ್ಕೆ ಒಳಗಾದಂತ ಒಬ್ಬ ಹೆಣ್ಣು. ಗಂಡಿನ ಮೈಯ ಸ್ಪರ್ಶದಿಂದ ನಿನಗೆ ಸುಖವಾಗುವುದು. ನೀನು ಗಂಡಿಗಾಗಿ ಅನ್ವೇಷಣೆ ಮಾಡಿ ಮಾಡಿ ನನ್ನ ಬಳಿಗೆ ಬಂದವಳು. ನಿಮ್ಮ ಸನಿಹದಲ್ಲಿ ಕೂತ ಮೇಲೆ ಇನ್ನು ಬೇರೆ ಯಾರು ಬೇಡ ನನಗೆ. ನೀನು ನನ್ನ ಸನಿಹಕ್ಕೆ ಬರಬಹುದು, ನಾನು ನಿನ್ನ ಸನಿಹಕ್ಕೆ ಬರಬಹುದು ಅನ್ನೋದು ನನಗೆ ಸಮಸ್ಯೆ. ಯಾಕಡ್ಡಿ, ಏನು ತೊಂದ್ರೆ? ನಾನು ಯಾರು ಅಂತ ತಿಳ್ಕೊಂಡೆ. ನೀನು ಯಾರು ಯಾರು? ಕಾಮ ಮೋಹಗಳ ಮರೆತು ಕಾಮ ಮೋಹಗಳ ಮರೆತು ಸದಂತ ನಿಷ್ಕಾಮ ಧರ್ಮ ಮರೆತು ಬಾಲಿಕೆ, ನಾವು ಸರ್ವಸಂಗತ್ಯಾಗಿಗಳು, ಸರ್ವಭೂತ ಹಿತದಲ್ಲಿ ರತರು. ಎಷ್ಟು ಒಳ್ಳೆಯವರು! ಈ ಪ್ರಪಂಚದಲ್ಲಿರುವ ಎಲ್ಲರನ್ನು ಪ್ರೀತಿಯಿಂದ ಕಾಣುವುದು ನಮಗೆ ಸ್ವಭಾವ. ನಾನು ಅದನ್ನೇ ಹೇಳಿದ್ದು. ಯಾರನ್ನಾದರೂ ಕಂಡ್ರೆ ಯಾರು ಏನು ಎತ್ತ ಎಂದು ಕೇಳುವುದು ಮಾನವ ಸಹಜವಾದ ಗುಣ ತಾನೆ. ಒಳ್ಳೆಯದಲ್ವೇ? ನನ್ನಂಥವನು ನಿನ್ನಲ್ಲಿ ಮಾತಾಡಿಸಿದ ಮಾತ್ರಕ್ಕೆ ನಿನಗೆ ಪತಿಯಾಗುವುದಕ್ಕೆ ಜೊತೆಯಾಗುವುದಕ್ಕೆ ನಾನೇ ತಕ್ಕವ ಅಂತ ತೀರ್ಮಾನ ಮಾಡಿದೆಯಲ್ಲ. ನಿಜವಾಗಿ ಎಂಥ ಅವಸರದ ತೀರ್ಮಾನ! ಅವಸರ? ಎಂಥ ಅನರ್ಥದ ತೀರ್ಮಾನ! ಯಾಕೆ? ನಮ್ಮಂಥವರನ್ನು ಕಂಡಾಗ, ಋಷಿಗಳನ್ನು ಕಂಡಾಗ ಹರದಾರಿ ದೂರ ನಿಲ್ಲಬೇಕು ನಿನ್ನಂತಹ ಹೆಣ್ಣುಗಳು. ನಾನೇನೋ ಅಯ್ಯೋ ಪಾಪ ಅಂತ ಮಾತಾಡಿಸುವುದಕ್ಕೆ ಬಂದ್ರೆ ನೀನು ನನಗೆ ಅಂಟಿಕೊಳ್ಳುವ ಯೋಚನೆ ಮಾಡ್ತಾ ಇದ್ದೀಯಲ್ಲ. ನನ್ನಂತಹ ಇಂದ್ರಿಯ ನಿಗ್ರಹವನ್ನು ಮಾಡಿದ, ತಪಸ್ಸಿನಲ್ಲಿ ಅತ್ಯುನ್ನತಿಯನ್ನು ಪಡೆದಂತಹ, ಋಷಿಗಳ ಕೂಟದಲ್ಲಿ ಉಗ್ರಮುನಿ ಎಂದು ಪ್ರಸಿದ್ಧನಾದಂತಹ ದುರ್ವಾಸ ನಿನಗೆ ಸಿಕ್ಕುವನೇ? ಗೊತ್ತಿಲ್ಲ, ನಾವು ಈ ಪ್ರಪಂಚದಲ್ಲಿ ಯಾವ ಮೋಹವನ್ನು ಅಂಟಿಸಿಕೊಳ್ಳುವವರಲ್ಲ, ಯಾವ ಭಾವನೆಗೂ ಬಲಿ ಬೀಳುವವರಲ್ಲ. ನಮ್ಮ ಲಕ್ಷ್ಯ ಬಹಳ ದೂರ, ಬಹಳ ದೂರ. ಕಾಮಹರನಾದಂತಹ ಪರಮೇಶ್ವರನ ಧ್ಯಾನವನ್ನು ಮಾಡಿ ಅವನ ಪರಮಾನುಗ್ರಹವನ್ನು ಪಡೆದು ಇನ್ನೊಬ್ಬ ರುದ್ರನ ಎಂಬಂತೆ ಮೆರೆಯುತ್ತಾ ಇರುವಂತಹ ಈ ಋಷಿಯನ್ನು ನಿನ್ನ ಕಣ್ಣಿನ ನೋಟಕ್ಕೆ, ನಿನ್ನ ತೋಳಿನ ಅಪ್ಪುಗೆಗೆ ನೀನು ವಶಪಡಿಸಿಕೊಳ್ಳಲಾರೆ. ನಾವು ಮಲೆಯಂತೆ ಸ್ಥಿರವಾಗಿ ನಿಲ್ಲುವರು. ನಿನ್ನ ಮಾತಿಗೆ ಮರುಳಾಗಿ, ನಿನ್ನ ಕಣ್ಣಿನ ಓಟಕ್ಕೆ ನೋಟಕ್ಕೆ ಮರುಳಾಗಿ ನಮ್ಮ ಸಿದ್ಧಿಯನ್ನು ನಾವು ಬಿಡುವುದಕ್ಕಿಲ್ಲ. ಹಾಗೇನಾದ್ರೂ ಬಿಟ್ರೆ ಲೋಕದಲ್ಲಿ ಅದು ದೊಡ್ಡ ಸುದ್ದಿ ಆಗ್ತದೆ, ನಮ್ಮ ಪ್ರಸಿದ್ಧಿಗೆ ಮಾರಕವಾಗ್ತದೆ. ನೀನು ತಪ್ಪು ಮಾಡಿದೀನಿ, ನೀನು ನಿನಗೆ ತಕ್ಕ
ಶೃಂಗಾರ ಯೋಗ್ಯತೆಯಿಂದ ಕೂಡಿದ ರಸಿಕನಾದಂತಹ ಗಂಡನ್ನು ಆರಿಸುವುದು ಬಿಟ್ಟು ನಮ್ಮಂತಹ ಯೋಗಿಗಳ ಕಡೆಗೆ ಕಣ್ಣು ಹಾಯಿಸ್ತಾ ಇದ್ದೀಯಲ್ಲ. ಎಂಥ ಯೋಗಿ ನಾನು? ಯೋಗಿಗಳಲ್ಲೇ ಶ್ರೇಷ್ಠ. ಯೋಚನೆ ಮಾಡಿಯೇ ತೀರ್ಮಾನಕ್ಕೆ ಬಂದದ್ದು. ನಮ್ಮ ದೃಷ್ಟಿಯಲ್ಲಿ, ನಮ್ಮಂತಹ ಯೋಗಿಗಳ ದೃಷ್ಟಿಯಲ್ಲಿ ಹೆಣ್ಣು ಅನ್ನುವುದು ಮಾಯೆ, ಹೆಣ್ಣು ಅನ್ನುವುದು ಪತನಕ್ಕೆ ಕಾರಣ. ಹೆಣ್ಣಿನಿಂದ ಹಾಳಾದವರು ಸಾವಿರ ಸಾವಿರ ಜನ. ನಾನು ಅದಕ್ಕೆ ಸಿಕ್ಕುವನಲ್ಲ, ನನಗೆ ನಿನ್ನ ಬಗ್ಗೆ ಬಯಕೆ ಇಲ್ಲ. ಯೋಗಿಯಲ್ಲಿ ಮಾತಾಡಿ, ಯೋಗಿಯಲ್ಲಿ ನೀನು ಏನನ್ನಾದರೂ ಪಡೆಯುತ್ತೇನೆ ಅಂತ ಯೋಚನೆ ಮಾಡಿ ಹಾಳಾಗಬೇಡ, ಬಿಡು ನನ್ನ. ನೋಡಿ ನೋಡಿ, ನೀವು ಮಾತನಾಡ್ತಾ ಆಚೆ ಆಚೆ ಇಲ್ಲಿ ಹೋಗೋದು. ಬನ್ನಿ, ಇದು ಯೋಗಿ ಅಂತ ಹೇಳಿದ್ರಲ್ಲ, ಹೌದು, ಅದು ಒಳ್ಳೆಯದೇ ಆಯ್ತು. ಏನ್ ಒಳ್ಳೆಯದಾಯ್ತು? ಎಲ್ಲರನ್ನು ಪ್ರೀತಿಯಿಂದ ಕಾಣುವವರು. ನನಗದೇ, ನನ್ನನ್ನು ಪ್ರೀತಿಯಿಂದ ಕಾಣುವವರು ಬೇಕು. ಹುಚ್ಚು ಹುಡುಗಿ, ಹತ್ರ ಹತ್ರ ಬರ್ತಾ ಇದ್ದೀ, ನನಗೆ ನೀನು ಬೇಡ. ನನ್ನನ್ನು ಪ್ರೀತಿಯಿಂದ ಕಂಡಿರು, ಮತ್ತೆ ನಿಮಗೆ ಲೋಕದಲ್ಲಿ ಇನ್ಯಾರು ಬೇಡ ಅಂತ. ನಾನು ಕಂಡ ರೀತಿಯೇ ಬೇರೆ, ನೀನು ಹೇಳುವ ಪ್ರೀತಿಯ ಬೇರೆ, ನಾನಿಲ್ಲ. ಅದಕ್ಕೆ ಇನ್ನೊಂದು ಮಾತು ಹೇಳಿದ್ರಲ್ಲ, ಏನು? ಇಂದ್ರಿಯ ನಿಗ್ರಹ ಮಾಡಿಕೊಂಡು ನನಗೆ ಅಂಥವ್ರೇ ಆಗಬೇಕು ಅಂದ್ರೆ, ಅವರು ಇವರನ್ನು ಕಂಡು ಮೋಹಿಸುವವರು. ಅವರಿಗೆ ಮತ್ತೆ ಅಭ್ಯಾಸವೇ ಆಗುತ್ತದೆ. ಈಗ ನನ್ನನ್ನು ಕಂಡು ಮೋಹಿಸುವುದು, ನನ್ನನ್ನು ಚಂದದ್ದು ಕಂಡ್ರೆ ಮತ್ತೊಂದು. ಇದು ನೀವ ಹಾಗಲ್ಲ. ಬೇಡ ಬೇಡ, ನನಗೆ ಬೇಡ, ನನಗೆ ಹೆಣ್ಣು ಬೇಡ ಅಲ್ವೇ? ನನಗೆ ಹೆಣ್ಣು ಬೇಡ, ನಾನು ಗಂಡಸೌದು, ನನಗೆ ಹೆಣ್ಣು ಬೇಡ. ನೀವು ಗಂಡಸೌದು, ನನಗೆ ಹೆಣ್ಣು ಬೇಡ. ಅದಾಗಲಿಕ್ಕಿಲ್ಲ, ಅದಾಗಲಿಕ್ಕಿಲ್ಲ. ಮುನಿಪತೆಯ ಬಿಡಿದಪ್ಪಿ ಮುತ್ತ ನಿಂತು, ಮುನಿಪತೆಯ ಬಿಡಿದಪ್ಪಿ ಮುತ್ತ ನಿಂತು, ದಡಗುಜವನೊತ್ತು ತೆಲೆಗೆ ಮುನಿಪತೆಯ ದಡ ಕೆಡಿಸು ತೊಯ್ದು ಬದಿಗೆ. ಸುಂದರಿ, ಈ ಪ್ರಪಂಚದಲ್ಲಿ ನಿನ್ನಂತ ಹೆಣ್ಣನ್ನು ಕಂಡಾಗ ಬಾ ಹತ್ತಿರ ಅಂತ ಹೇಳುವವರು ಇರಬಹುದು, ತೋಳನ್ನು ನೀಡಿ ಅಪ್ಪಿಕೊಳ್ಳುವವರು ಇರಬಹುದು, ಒಪ್ಪಿಕೊಳ್ಳುವರು ಇರಬಹುದು. ನಾನು ಅಂಥವನಲ್ಲ. ನನಗೆ ನೀನು ಬೇಕು, ಬೇಡ ಬೇಕು ಅಂತ ನಾ ಹೇಳಲಿಕ್ಕಿಲ್ಲ. ಬೇಡ ಬೇಡ ಬೇಡ, ನಾನು ದೂರ ಹೋಗ್ತೇನೆ. ನನಗೆ ದಾರಿ ಬೇರೆ, ನಿನ್ನ ದಾರಿ ಬೇರೆ. ಮಾತು ಮಾತಿಗೆ ನಾನು ಗಂಡಸು ನೀನು ಹೆಣ್ಣು, ನಾನು ಗಂಡಸು ನೀನು ಹೆಣ್ಣು. ನನಗೆ ಅರ್ಥ ಆಯ್ತಾರೆ ಆ ಧ್ವನಿ. ಏನ್ ಅರ್ಥ ಆಯ್ತು? ನಾನು ಹಾಗೆ, ನೀನು ಗಂಡಸು ನಾನು ಹೆಣ್ಣು, ನಾನು ಸುಂದರಿ ಅಲ್ವೇ, ನೀನು ಕೂಡ. ಏನು 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 ಮೈ ಮೇಲೆ ಬರ್ತಾ ಇದ್ದೀಯಲ್ಲ, ನೀನು ಮೈ ಮೇಲೆ ಬರ್ತಾ ಇದ್ದೀಯಲ್ಲ. ನೀವು ಹಾಗೆ ದೂರ ಹೋಗ್ತೇನೆ ದೂರ ಹೋಗ್ತೇನೆ ಅಂತ ಬಳಿಗೆ ಬರ್ತಾ ಇದ್ದೀಯಲ್ಲ. ನನಗೆ ಕೈ ನೀಡ್ಲಿಕ್ಕೆ ಒಳ್ಳೇದಾಯ್ತು, ತಪ್ಪಿಕೊಂಡು ಹೇಗೆ ನೀನು ತಪ್ಪಿಕೊಂಡ್ರೆ ನನಗೆ ಬಿಡುವುದಕ್ಕೆ ಆ ಕಡೆ ಹೋಗುವ, ಆ ಕಡೆಗೆ, ಆ ಕಡೆಗೆ. ಎಷ್ಟು ಚಂದ, ಏನು ಗಮ್ಮತ್ತು. ಓಹೋ, ಎಲ್ಲಾ ರಾಕ್ಷಸಿ ಸತ್ಯವೋ? ಅದು ಸತ್ಯವೋ? ಎರಡು ನಿಜವೇ, ಅದು ನಿಜವೇ, ಇದು ನಿಜವೇ. ಹಾಗಂದ್ರೆ ಹೇಗಾಗ್ತದೆ? ನಾನು ನೋಡಿದ್ದು ಸುಂದರಿಯಾದ ಹೆಣ್ಣನ್ನು, ನಾನು ಕೂಡಿದ್ದು ಸುಂದರಿಯಾದ ಹೆಣ್ಣನ್ನು. ಈಗ ಈ ಘೋರಾಕಾರ ಕಂಡಿದೆ. ಸತ್ಯ ಹೇಳದೇ ಇದ್ರೆ ಸುಟ್ಟು ಸುಟ್ಟು ಬಿಟ್ಟೆ. ಹಾಗಾದ್ರೆ ಹೇಳು, ಯಾರು ನೀನು? ಕ್ಷಮಿಸುವೆ, ನಿನ್ನ ನಿಜ ರೂಪ ಇದು ಸ್ವಾಮಿ? ಎಲ್ಲಿನವಳು ನೀನು? ಆ ರೂಪದಲ್ಲಿ ಕಂಡು ನನ್ನೊಂದಿಗೆ ಪ್ರಾಮಾಣಿಕ ಮನಸ್ಸಿನಿಂದ ಸುಖವನ್ನು ಪಡೆದವರು ನೀವು. ಅದಕ್ಕೆ ನಿನ್ನನ್ನು ಬಿಟ್ಟಿದ್ದೇನೆ, ಈಗ ಹೇಳು. ಮೂಲ ರೂಪ ಇದು ಸ್ವಾಮಿ. ನಿನ್ನ ಮೂಲ ಎಲ್ಲಿ? ಹಾಗಾದ್ರೆ ಕಶ್ಯಪ ಬ್ರಹ್ಮನಿಂದ ಸುರಸೆಯಲ್ಲಿ ಜನಿಸಿದ ಅಜಮುಖಿ ಅಂದ್ರೆ ನಾನೇ. ನನ್ನ ಅಣ್ಣಂದಿರು ಶೂರಪದ್ಮ ತಾರಕನೇ ಮೊದಲಾದವರು. ಶೂರಪದ್ಮನ ಸಹೋದರಿ ನೀನು? ಹೌದು. ಯಾಕೆ ದಾರಿಯಲ್ಲಿ ಬಂದೆ? ನಾನು ಅಣ್ಣನ ಆಜ್ಞೆಯಂತೆ ಶಚಿಯನ್ನು ಹುಡುಕುತ್ತಾ ಹೊರಟವಳು. ಓಹೋ, ನನಗೆ ನಿನಗೆ ಎಲ್ಲಿ ನೋಡಿದರೂ. ಏನಾಯ್ತು ಸ್ವಾಮಿ? ಏನು? ಅಣ್ಣನ ಆಜ್ಞೆಯಂತೆ ಮರೆಯಾಗಿ ಎಲ್ಲೋ ಅಡಗಿರುವ ಶಚಿದೇವಿಯನ್ನು ಹುಡುಕಿಕೊಂಡು ಹೊರಟವಳು ನಾನು. ಮುನಿಪೋತ್ತಮ, ಏನು ಈ ಸುಂದರವಾದ ವಾತಾವರಣದಲ್ಲಿ ನಾವು ಒಂದಾಗುವುದಕ್ಕೆ ನನ್ನ ಆ ಕಾರ್ಯಸಿದ್ಧಿಯ ತಂತ್ರ ಕಾರಣವಲ್ಲ. ನಮ್ಮನ್ನು ನಾನು ಪ್ರೇಮಿಸಿದ್ದು ಪ್ರಾಮಾಣಿಕವಾಗಿ. ನನ್ನಿಂದ ತಮಗೆ ಅದೇನೋ ಒಂಟಿ ಜೀವಕ್ಕೆ ಒಂದು ಜೊತೆ ಸಿಕ್ಕಿದೆ ಅನ್ನುವ ಸಂತೋಷ ನಿಮಗೆ ಆಗಿದ್ರೆ, ನಿಮಗೆ ನನ್ನ ಮೇಲೆ ನಿಜವಾಗಿ ಅನುಗ್ರಹ ಬುದ್ಧಿ ಇದೆ ಎಂದಾದರೆ, ನನ್ನ ಕಾರ್ಯಕ್ಕೆ ಅನುಕೂಲಕರವಾದಂತಹ ಒಂದು ಮಾರ್ಗದರ್ಶನವನ್ನು ತಾವು ನನಗೆ ಕೊಡಬೇಕು ಸ್ವಾಮಿ. ನಿನ್ನ ಹೆಸರೇನು ಹೇಳಿದೆ? ಅಜಮುಖಿ. ಅಜಮುಖಿ, ಆ ಶಚಿ ಎಲ್ಲಿದ್ದಾಳೆ ಎಂಬುದನ್ನು ತಮಗರಿವಿದ್ದರೆ, ತಾವು ತಿಳಿಸಿದರೆ ಅಣ್ಣನ ಆಜ್ಞೆಯನ್ನು ಪಾಲಿಸುವುದಕ್ಕೆ ನನಗೆ ಅನುಕೂಲವಾಗುತ್ತೆ. ಯೋಚಿಸಬೇಕಾಗಿದೆ. Thank you.
ಮುಖಿ. ಸ್ವಾಮಿ, ಯಾವ ರೀತಿ ಯೋಚಿಸಿದ್ರು ನಾನು ನೀನು ಒಂದಾಗಬೇಕಾದವರಲ್ಲ. ಆದ್ರೂ ಒಂದಾಗಿದ್ದೀವಿ, ಏನಿದು? ದೈವ ಘಟನೆ ಇರಬಹುದು. ಖಂಡಿತವಾಗಿ ಹೇಳಿದಿ, ಸರಿಯಾಗಿ ಹೇಳಿದಿ. ನೀನು ಪ್ರವಾಹದಲ್ಲಿ ಬಿದ್ದಂತಹ ಎರಡು ಕಡ್ಡಿಗಳು ಎಲ್ಲಿಂದಲೋ ಸೇರಿ ಬಿದ್ದಿದ್ರೂ ಸಹ ಜೊತೆಯಾಗಿ ಹೋಗಿ ಮತ್ತೆ ಬೇರೆ ಬೇರೆ ಆಗುವ ಹಾಗೆ ನಾನು ನೀನು ಒಂದು ವಿಲಕ್ಷಣ ಕಾಲಘಟ್ಟದಲ್ಲಿ ಜೊತೆಯಾಗಿದ್ದಿ. ನನ್ನ ಮನಸ್ಸಿನಲ್ಲಿ ಈ ದಿನ ನಾನು ಒಂಟಿಯಾಗಿದ್ದೇನೆ ಎನ್ನುವ ಭಾವ ಯಾಕೆ ಬಂತು? ನನಗೆ ಯೋಚಿಸುವುದಕ್ಕೆ ಸಾಮರ್ಥ್ಯ ಇಲ್ಲ. ದೈವದಾಟ ಇರಬೇಕು. ಆ ಹೊತ್ತಿಗೆ ನೀನು ಕಾಣಸಿಕ್ಕಿದೆ. ಅನುರಕ್ತಿ ನನ್ನಲ್ಲೂ ಹುಟ್ಟಿತು, ಆಸಕ್ತಿ ನಿನ್ನಲ್ಲೂ ಹುಟ್ಟಿತು, ನಾವಿಬ್ಬರು ಜೊತೆಯಾದೆವು. ನಾನು ಸರ್ವಸಂಗತ್ಯಾಗಿ ಕಾಮವನ್ನೆಲ್ಲ ಬಿಟ್ಟವನು. ಆದರೂ ಕಾಮನ ಕಾಟಕ್ಕೆ ಒಳಗಾದಾಗ ನೀನು ನನಗೆ ಸಿಕ್ಕಿದೆ ಎಂಬಲ್ಲಿ ನಿನ್ನನ್ನು ತಪ್ಪುಗಾರ್ತಿಯನ್ನಾಗಿ ನಾ ಮಾಡಲಾರೆ. ತಪ್ಪು ಅಂತಾಗಿದ್ರೆ ಇಬ್ಬರದ್ದು ಹೌದು. ತಪ್ಪಲ್ಲ ಇದು, ಸರಿ ಅಂತ ಯೋಚನೆ ಮಾಡಿದ್ರೆ ನನ್ನಿಂದ ನಿನಗೆ ಸುಖ ಆಗಿದ್ರೆ ನಿನ್ನಿಂದ ನನಗೂ ಅದೇ ಆಗಿದೆ. ಹೌದಲ್ಲ? ಆ ಸುಖಭಾವವನ್ನು ಕ್ಷಣಕಾಲವಾದರೂ ನಾನು ಅನುಭವಿಸಿದ್ರೋ ಇಲ್ಲೋ, ಮತ್ತೆ ಅದು ಬೇಕು ಅಂತ ಇರ್ಲಿಕ್ಕಿಲ್ಲ ನನಗೆ. ಈ ಮೊದಲು ಬೇಕು ಅಂತ ಇರಲಿಲ್ಲ. ಈ ಕ್ಷಣಕಾಲದಲ್ಲಾದರೂ ಸುಖದ ಭ್ರಮೆ ಉಂಟು ಅಂತ ರೀತಿಯಲ್ಲಿ ನಿನ್ನ ಸಾಂಗತ್ಯ ನನಗೆ ಸಿಕ್ಕಿರುವಾಗ ನಿನ್ನ ಆಸೆಯನ್ನು ನಡೆಸಿಕೊಡಬೇಕಾದ್ದು ನನಗಿಲ್ಲಿ ಕರ್ತವ್ಯ ಅಂತ ನಾನು ಯೋಚಿಸ್ತೀನಿ. ಒಂದು ಗಳಿಗೆಯಾದರೂ ನನಗೆ ನೆಮ್ಮದಿಯನ್ನು, ಜೀವನದಲ್ಲಿ ನಾನು ಕಾಣದೇ ಇದ್ದಂತ ಅನುಭವದ ಮುಖವನ್ನು ತೋರಿಸಿಕೊಟ್ಟಂತ ನಿನಗೆ ನಾನು ಮಾಡಬಹುದಂತ ಸಹಾಯ ಅಂತಂದ್ರೆ ನಿನ್ನ ಪ್ರಯತ್ನದಲ್ಲಿ ಸೂಚನೆ ಮಾತ್ರ. ಸಚಿನ್ ಅನ್ವೇಷಿಸಿ ಹೊರಟವಳು ನೀನು. ಈ ಅನ್ವೇಷಣೆಯಲ್ಲಿ ನೀನು ಗೆಲ್ಲುತ್ತೀಯೋ ಸೋಲ್ತೀಯೋ, ಕಾಲದ ಗರ್ಭದಲ್ಲಿ ಏನಿದೆಯೋ ಅದನ್ನು ಋಷಿಯಾಗಿ ನಾನು ಚಿಂತಿಸುವುದಕ್ಕಿಲ್ಲ, ಅದನ್ನು ನಿನಗೆ ಹೇಳುವುದಕ್ಕೂ ಇಲ್ಲ. ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ನನ್ನ ಸಹಕಾರ ಬೇಕು ಈ ಹೊತ್ತಿಗೆ. ಎಲ್ಲಿದ್ದಾಳೆ ಸ್ವಾಮಿ ಶಚಿ? ಇಲ್ಲಿಂದ ಬಹುದೂರ. ಇದು ನನ್ನ ಕೈಯ ಕಡೆ ನೋಡು, ಆ ದಾರಿಯಲ್ಲೇ ಮುಂದಕ್ಕೆ ಹೋಗು. ಶ್ರೀಕಾಶ ನಾಮಕವಾದಂತಹ ಒಂದು ವನ ಇದೆ, ಅಲ್ಲಿ ಒಬ್ಬಳೇ ಇದ್ದಾಳೆ ಶಚಿ ದೇವಿ. ಈಗಲೇ ಹೋಗುತ್ತೆ. ತಡಿ ತಡಿ ತಡಿ, ಅವಿವೇಕ ಮಾಡಬೇಡ. ಈ ರೂಪದಿಂದ ನೀನು ಹೋದ್ರೆ ಅವಳು ನಿನಗೆ ಸಿಗುವುದಕ್ಕಿಲ್ಲ. ಮತ್ತೆ ಅವಳನ್ನು ವಶಪಡಿಸುವುದಕ್ಕೆ ನನ್ನನ್ನು ವಶಪಡಿಸಿದ ರೂಪ ಇದೆಯಲ್ಲ, ಅದು ಉಪಯುಕ್ತವಾದೀತು. ಹೋಗು, ಪ್ರಯತ್ನ ಮಾಡು, ನಿನ್ನ ಅದೃಷ್ಟದಲ್ಲಿದ್ದ ಹಾಗಾಗಲಿ. ಹೀಗೆ ಹೋದ್ರೆ ಮಾತಾಡಿಸಿಯೇ ಮಾತಾಡಿಸ್ತಾಳ ಅವಳು, ಗೊತ್ತು ನನಗೆ. ಯಾರಮ್ಮ ನೀನು? ಯಾರಮ್ಮ ಬಂದವಳು? ಊರು ದಾರಿಯ ಬಿಟ್ಟಿ ಕಾರಡವಿಗೆ ಬಗ ಹುಟ್ಟಿಸಿದೆ. ಯಾರಿಗೂ ತಿಳಿಯದಂತೆ ಗುಟ್ಟಾಗಿ ನಾವಿಲ್ಲಿದ್ದೆವು. ಭಗವದ್ಧ್ಯಾನ ತತ್ಪರಿಯಾಗಿದ್ದಾಗಲೇ ನಿನ್ನ ಆಗಮನವಾಯಿತು. ನೀನು ನಾಗಲೋಕದವಳೆ, ಅಪ್ಸರೆಯಲ್ಲಿ ಸೇರಿದವಳೆ ಅಲ್ಲ ಮತ್ತಾವಳು. ಈ ಗೊಂಡಾರಣ್ಯದ ಮಧ್ಯೆ ನಿನ್ನ ಪ್ರವೇಶ ಆಶ್ಚರ್ಯವನ್ನು ಹುಟ್ಟಿಸಿದೆ. ಹೇಳಮ್ಮ, ಯಾರು ನೀನು? ಏನಮ್ಮ, ನನ್ನ ಪರಿಚಯವೇ ನಿಮಗಾಗಲಿಲ್ವೇ? ಅಂದ್ರೆ ಏನೋ ಹೊಸದಾಗಿ ಮಾತನಾಡಿದ ಹಾಗೆ. ಇವತ್ತೇ ನೋಡುದ ನೀವು ನನ್ನನ್ನು? ಅಂದ್ರೆ ನಾನು ಮಂಜು ಘೋಷೆ ಅಲ್ವೇ? ಹೌದೇ. ಹಾ, ಬಾರಮ್ಮ, ಹತ್ತಿರ ಬಾ. ಒಮ್ಮೆ ನಿಮ್ಮನ್ನು ನೋಡಿ ಹೋಗುವ ಅಂತ ಬಂದೆ. ಕಷ್ಟ ಕಾಲದಲ್ಲಿರುವುದರಿಂದ ನಿನ್ನ ನಿಜವಾದ ಪರಿಚಯ ನನಗೆ ಮರೆತೇ ಹೋಯಿತು. ಹೇಗಿದ್ದೀರಿ? ನಾನೊಬ್ಬಳೇ ಇರುವಾಗ ನೀನು ಬಂದುದರಿಂದ ಹೊತ್ತು ಕಳೆಯುವುದಕ್ಕಾದರೂ ಸರಸವಾತುಗಳನ್ನಾಡುವುದಕ್ಕೆ ಅನುಕೂಲವಾಯಿತು. ಏನು ಮಾಡೋಣ, ನಮ್ಮ ಈ ಸ್ಥಿತಿ ಹೀಗಾಗಿದೆ. ಎಲ್ಲಿ ಎಲ್ಲಿ ನಮ್ಮ ರಾಯರಲ್ಲಿ? ಅವರೇ, ಪದ್ಮಾಸುರನು ನನ್ನನ್ನು ಬಯಸಿದ್ದರಿಂದ ಪರಿಹಾರೋಪಾಯವನ್ನು ಕಾಣದೆ ಈ ಶ್ರೀಕಾಶವನದಲ್ಲಿ ದೇವರ ನಾಮಸ್ಮರಣೆಯನ್ನೇ ಮಾಡುತ್ತಿದ್ದೆವು. ಬ್ರಹ್ಮದೇವನ ಬಳಿಗೆ ಸಮಸ್ಯೆಯನ್ನು ಪರಿಹರಿಸುವುದಕ್ಕಾಗಿ ನನ್ನವರು ಹೋಗಿದ್ದಾರೆ. ಓ, ನಾನು ಒಬ್ಬಳೇ ಆಗಿದ್ದೇನೆ. ನೀವು ಇಲ್ಲಿ ಒಬ್ಬರೇ ಇದ್ದೀರಿ? ಹೊತ್ತು ಕಳೆಯುವುದಕ್ಕೊಳ್ಳೆಯದಾಯ್ತು. ಪಾಪ, ಎಷ್ಟು ಬೇಸರವ. ಏನು ಏನು ಅಮ್ಮ,
ಉದಳ್ಕೊಳ್ಬಾರದು. ಇಲ್ವೇ, ಈಗ ಪದ್ಮಾಸುರನ ಆಡಳಿತ ಬಂದ ಮೇಲೆ ಸ್ವರ್ಗದ ಚಿತ್ರಣವೇ ಬೇರೆ. ಅಮ್ಮ, ನೀವು ಮನಸ್ಸು ಮಾಡಿದ್ರೆ ದೇವೇಂದ್ರನ ಸ್ಥಾನದಲ್ಲಿ ಅವರಿದ್ದಾರೆ, ನೀವು ಹಾಗೆ ಅಲ್ಲಿ ಇರುವ ಏನು ಮಾತುಗಳನ್ನು ಆಡುತ್ತಿರುವೆ? ಪದ್ಮಾಸುರನನ್ನು ಹೊಗಳುವಂತಹ ಸ್ಥಿತಿ ನಿನ್ನದಾದ್ರೆ ತುಂಬಾ ಚಂದ. ನೀವು ವೇಷಿಯಂತೆ ಅವನ ಜೊತೆಯಲ್ಲಿರುವುದಕ್ಕೆ ಸಿದ್ಧರಾದಿದ್ದವರು ಹೋಗಿ ಹೋಗಿ ಅಂತ. ಏನು, ನನ್ನನ್ನು ಕತ್ತಿಗೆ ಕೈ ಹಾಕಿ ದುಡ್ತಾ ಇದ್ದೀರ? ಪರಮೇಶ್ವರ, ಹಾ ಹಾ ಹಾ, ಈ ದುರುಳೆ ಒಯ್ಯುತ್ತಿದ್ದಾಳೆ ಶಿವನಿ. ಹೋಗಾಂತ ದುಷ್ಟ, ಕೈ ಕತ್ತರಿಸಿ ಬಿಟ್ಟಿದ. ಅಣ್ಣನಿಗೆ ಹೇಳಿದಿರಿಗೆ ತಕ್ಕ ಜಾತಿಯನ್ನು ಮಾಡಿ ಶಚಿಯನ್ನು ಕೊಂಡೋಗದಿದ್ದರೆ ಮತ್ತೆ ನೋಡು. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ.